विश्व परवर्तकन सर्वशक्तिवंत नित्यदातन परमात्म महाावाक्य कठे बच्चे अभी यह चढ़ती कला का समय है भारत गरीब से सौकार बनता है तुम बाप से सत्य की बादशाह का वर्षा ले लो परमात्मा तेरे मधुर मकड़े ಈಗ ಇದು ಏರುವ ಕಲೆಯ ಸಮಯವಾಗಿದೆ ಏರುವ ಕಲೆ ಅಂದ್ರೇನು ಭಾರತ ಬಡವ ಇದ್ದಿದ್ದು ಸಾಹಕಾರ ಆಗುತ್ತದೆ ಬಾಬಾ ಮಕ್ಕಳಿಗೆ ಸತ್ಯುಗದ ಆಸ್ತಿಯನ್ನು ಕೊಡ್ತಾರೆ ಬಡವರು ಸಾಕಾರ ಆಗಕತ್ರೆ ಏನಂತಾರೆ ಏ ಇವ್ರ ಸ್ಟಾರ್ ತಿರುಗಿಬಿಟ್ಟೈತೆ ನೋಡ್ರಿ ಲಕ್ ಓಪನ್ ಆಗಿದೆ ಹಾಗೀಗ ಭಾರತ ಬಡವ ಇದ್ದಿದ್ದು ವಿಶ್ವಕ್ಕೇ ಸಹಕಾರ ಆಗ್ತಾ ಇದೆ ತಂದೆಯಿಂದ ಸತ್ಯಗದ ಆಸ್ತಿ ಸಿಗ್ತಾ ಇದೆ ಹಾಗಾದರೆ ಈ ಬಡವ ಭಾರತವನ್ನು ಸಾಕಾರ ಮಾಡುವವರು ಯಾರು ಹೇಗೆ ಯಾವ ರೂಪದಲ್ಲಿ ಅನ್ನೋದನ್ನು ಇವತ್ತಿನ ಮಹಾವಾಕ್ಯದಲ್ಲಿ ಸ್ಪಷ್ಟವಾಗಿ ಬಾಬಾ ಬಿಡಿಸಿ ಬಿಡಿಸಿ ಹೇಳುತ್ತಾರೆ ಇವತ್ತಿನ ಪ್ರಶ್ನೆ ಬಾಪಕ ಕಾನ್ಸ ಟೈಟಲ್ ಶ್ರೀ ಕೃಷ್ಣಕ್ಕೂ ನಹಿ ದೇಸಕ್ತೇ ತಂದೆ ಯಾವ ಟೈಟಲ್ ಅನ್ನ ಬಿರುದನ್ನ ಶ್ರೀ ಇದು ಇವತ್ತಿನ ಮಹಾವಾಕ್ಯದ ಪ್ರಥಮ ಪ್ರಶ್ನೆ ಜನ ಏನಂತಾರೆ ಶಿವ ಪರಮಾತ್ಮನು ಅಂತಾರೆ ಶ್ರೀಕೃಷ್ಣನ ಪರಮಾತ್ಮ ಅಂತಾರೆ ಒಂದೇ ಸ್ಟೇಟಸ್ಸಿಗೆ ಇಬ್ಬರು ಹೇಗೆ ಒಂದೆಕ್ಕನೇ ಒಂದು ಪ್ರೈಮ್ ಮಿನಿಸ್ಟ್ರ್ ಒಂದು ದೇಶಕ್ಕೆ ಇಬ್ರು ಆಗಕ್ಕೆ ಸಾಧ್ಯನಾ ಒಂದು ಕಂಪ್ನಿಗೆ ಒಬ್ಬರು ಎಮ್ ಎಮ್ ಡಿ ಇಬ್ಬರು ಇರ್ತಾರ ಹಾಗೆ ಈ ಟೈಟಲ್ ಯಾವುದನ್ನು ಪರಮಾತ್ಮನಿಗೆ ಮಾತ್ರ ಕೊಡಲಾಗ್ತದೆ ಕೃಷ್ಣನಿಗೆ ಕೊಡಲಿಕ್ಕಾಗಲ್ಲ ಇದು ಇವತ್ತಿನ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಶ್ರೀಕೃಷ್ಣನು ಎಷ್ಟು ಜನ್ಮ ಪಡೆದಿದ್ದಾನೆ ಇವತ್ತಿನ ಮಹಾವಾಕ್ಯದ ಆಧಾರಿತವಾಗಿ ಮತ್ತೊಂದು ಪ್ರಶ್ನೆ ತಂ ಅಂತ ಯಾವುದಕ್ಕಾಗಿ ಪರಮಾತ್ಮ ಇವತ್ತಿನ ಮಹಾವಾಕ್ಯದಲ್ಲಿ ಉಪಯೋಗಿಸಿದ್ದಾರೆ ತತ್ವ ಎನ್ನು ಶಬ್ದವನ್ನು ಯಾವುದಕ್ಕಾಗಿ ಉಪಯೋಗಿಸಿದ್ದಾರೆ ಮತ್ತೊಂದು ಪ್ರಶ್ನೆ ಶಿವ್ ಬಾಬಾ ಇವತ್ತು ಆಲ್ರೆಡಿ ಮೀಟೆ ಬಚ್ಚೇಲಿ ಹೇಳಿದ್ದಾರೆ ಬಡವರಿನಿಂದ ಸಾಕಾರ ಮಾಡೋಕ್ಕೆ ಬಂದೀನಿ ಎಷ್ಟು ಸಾಹಕಾರ ಮಾಡುತ್ತಾರೆ ಸಹಕಾರ ಅಂದರೆ ಏನು ಈ ನಾಲ್ಕು ಪ್ರಶ್ನೆಗೆ ಉತ್ತರವನ್ನ ಇವತ್ತಿನ ಮಹಾವಾಕ್ಯದಲ್ಲಿ ನಾವು ಚೆನ್ನಾಗಿ ತಿಳಿದುಕೊಳ್ಳೋಣ ಇವತ್ತಿನ ಗೀತೆ ದಿನ್ ಆಯಾ ಆಜ್ ಕೊನೆಗೂ ಆ ದಿನ ಇಂದು ಬಂದೇ ಬಿಟ್ಟಿತು ಯಾವ ದಿನ ಬಂದೆ ಬಿಟ್ಟಿತು ಅದನ್ನು ಸಹ ಇವತ್ತಿನ ಮಹಾವಾಕ್ಯದಲ್ಲಿ ನಾವಿವತ್ತು ಕೇಳೋಣ ಈ ದಿನಕ್ಕಾಗಿ ನಾವು ಕಾಯ್ತಾ ಇದ್ದೆವು ಕಾಯ್ತಾ ಇದ್ದೆವು ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು ಇಡೀ ವರ್ಷ ಶಾಲೆಗೆ ಹೋಗಿ ಹೋಗಿ ಮಕ್ಕಳಿಗೆ ಬೇಜಾರಾಗಿರ್ತದೆ ಹಾಲಿಡೇಸ್ ಯಾವಾಗೋ ಏನೋ ಹಾಲಿಡೇಸ್ ಯಾವಾಗೇನು ಕೊನೆಗೂ ಮಾರ್ಚ್ ಎಪ್ರಿಲ್ ಬಂತಂದ್ರೆ ಕೊನೆಗೂ ಆ ದಿನ ಇಂದು ಬಂದೇ ಬಿಟ್ಟಿತ್ತು ಖುಷಿಯಿಂದ ಕುಣಿತವೆ ಎಕ್ಸಾಮ್ ಮುಗಿದ ದಿನ ಫೈನಲ್ ಎಕ್ಸಾಮ್ಸ್ ಮುಗಿದ ದಿನ ಹಾಗೆ ನಮ್ಮ ಪಾಲಿಗೂ ಸಹ ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು ನಾವು ಕಾಯ್ತಾ ಇದ್ದೆವು ಕಾಯ್ತಾ ಇದ್ದೆವು ಕಾಯ್ತಾ ಇದ್ದೆವು ಒಂದು ವರ್ಷ ಎರಡು ವರ್ಷ ಸಾವಿರ ವರ್ಷ ಎರಡು ಸಾವಿರ ವರ್ಷ ಎರಡೂವರೆ ಸಾವಿರ ವರ್ಷ ಕಾಯ್ತಾ ಇದ್ದೆವು ಕೊನೆಗೂ ಆ ದಿನ ಬಂದೇ ಬಿಟ್ಟಿದ್ದು ಯಾವ ದಿನ ಅದನ್ನು ಇವತ್ತಿನ ಮಹಾವಾಕ್ಯದಲ್ಲಿ ಕೇಳ್ತಾ ಕೇಳ್ತಾ ಹುಡುಕೊಂಡು ನೋಟ್ ಡೌನ್ ಮಾಡ್ಕೋಬೇಕು ಆ ಮಹಾವಾಕ್ಯ ಬಂದ ತಕ್ಷಣ ಬರೀಬೇಕು ಅಂತಿಮದಲ್ಲಿ ಆ ಮಹಾ ಕ್ವಶನಿಗೆ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ ಓಂ ಶಾಂತಿ ಮಿಟೆ ಮಿಟೆ ರುಹಾನಿ ಬಚ್ಚನೇ ಈ ಗೀತ್ ಸುನಾ ಜೈಸೆ ಆತ್ಮ ಗುಪ್ತ ಹೇ ಶರೀರ್ ಪ್ರತ್ಯಕ್ಷ ಹೆ ಮದರ ಮೊದರ ಮಕ್ಕಳೇ ಈ ಗೀತೆಯನ್ನ ಕೇಳಿದಿರಿ ಕೊನೆಗೂ ಆ ದಿನ ಎಂದು ಬಂದೆ ಬಿಟ್ಟಿತ್ತು ಆತ್ಮ ಗುಪ್ತವಾಗಿದೆ ಶರೀರ ಪ್ರತ್ಯಕ್ಷ ಇದೆ ಅಂತಾರೆ ಬಾಬಾ ಆತ್ಮ ಇನ್ ಅಂಕೋನ್ಸೆ ದೇಖನೆ ಮೇ ಆತೀ ಹೇ ಆತ್ಮನನ್ನ ಈ ಕಣ್ಣಿಂದ ನೋಡಕ್ಕಾಗಲ್ಲ ಆತ್ಮ ಗುಪ್ತವಾಗಿದೆ ಹೈ ಶ್ರ ಜರೂರ್ ಪರಂತು ಈ ಶರೀರ್ ಸೇ ಢಕಿ ಹುಯ ಹೇ ಈ ಸ್ಲೇಖ ಆತ್ಮ ಗುಪ್ತ ಕಣ್ಣಿಗೆ ಕಾಣಂಗಿಲ್ಲ ಅಂದರೆ ಅಸ್ತಿತ್ವದಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ ಆತ್ಮ ಇದೆ ಅದು ಚೇತನ ಬಿಂದು ಶಕ್ತಿ ಆದರೆ ಈ ಶರೀರದ ಒಳಗಡೆ ಕುಳಿತುಕೊಂಡಿರುವ ಕಾರಣ ಈ ಶರೀರದ ಅಂತರಂಗದಲ್ಲಿರುವ ಕಾರಣದಿಂದ ಅದು ಯಾರಿಗೂ ಕಾಣೋದಿಲ್ಲ ಅದು ಗುಪ್ತ ಅಂತ ಹೆಸರು ಆತ್ಮ ಗುಪ್ತ ಆತ್ಮ ಅದೃಶ್ಯ ಆತ್ಮ ಅದು ಅವ್ಯಕ್ತ ಸೂಕ್ಷ್ಮ ಬಿಂದು ಆತ್ಮ ಖುದೇತಿ ಹೇ ಮೈ ನಿರಾಕಾರ ಒರಿಜಿನಲಿ ಆತ್ಮ ನಿರಾಕಾರ ನಿರಾಕಾರ ಅಂದ್ರೇನು ಸ್ಥೂಲವಾದ ಫಿಸಿಕಲಿ ಕೈಗೆ ಎಟಕುವ ಶೇಪ್ ಆತ್ಮನಿಗಿಲ್ಲ ಈಗ ನಾನೊಂದು ಸ್ಟೀಲ್ ಸಾಮಾನು ಮುಟ್ಟಿದರೆ ಸ್ಟೀಲ್ ಪಾತ್ರೆ ಮುಟ್ಟಿದ್ರೆ ಅದರ ಶೇಪ್ ನನಗೆ ಫೀಲ್ ಆಗ್ತದೆ ಆ ರೀತಿ ಫೀಲ್ ಆಗುವಂಥ ಶೇಪ್ ಇಲ್ಲ ಗಿಡ ಮರ ಎಲೆ ಮುಟ್ಟದಾಗ ಒಂದು ಕಣ್ಣು ಮುಚ್ಚಿ ಮುಟ್ಟಿದ್ರೆ ಇದು ಇದನ್ನಂತ ಹೇಳ್ಬೋದಲ್ಲ ಆದರೆ ಆತ್ಮನಿಗೆ ಆ ರೀತಿ ಫೀಲ್ ಮಾಡುವ ಯಾವುದೇ ಫಿಸಿಕಲ್ ಫಾರ್ಮ್ ಇಲ್ಲ ಆಮೇಲೆ ಆತ್ಮನನ್ನು ನಿರಾಕಾರ ಅಂತ ಕರೆಯಲಾಗ್ತದೆ ಯಾಕೆ ಶಾರೀರಿಕ ರೂಪ ಇಲ್ಲ ಯಾ ಸಾಕಾರ ಮೇ ಆಕರ್ ಗುಪ್ತ ಬನಿ ಹೇ ಪರಂಧಾಮದಲ್ಲಿದ್ದಾಗ ಆತ್ಮ ಗುಪ್ತ ಅನ್ನೋಕ್ಕೆ ಬರೋಲ್ಲ ಗುಪ್ತ ಬೇರೆ ಅವ್ಯಕ್ತ ಬೇರೆ ಅವ್ಯಕ್ತ ಅಂದರೆ ವ್ಯಕ್ತ ಕಣ್ಣುಗಳಿಗೆ ಕಾಣುವುದಿಲ್ಲ ಸ್ಥೂಲ ದೃಷ್ಟಿಗೆ ಕಾಣದೇ ಇರುವುದು ಅದೃಶ್ಯ ಕಣ್ಣುಗಳಿಗೆ ಕಾಣಿಸದೇ ಇರುವುದು ಅಗೋಚರ ಆತ್ಮ ಅಗೋಚರ ಮೂಲವಾಗಿ ಆದರೆ ಈಗ ಶರೀರದಲ್ಲಿ ಬಂದ ಮೇಲೆ ಗುಪ್ತ ಆಗಿದೆ ಯಾಕೆಂದ್ರೆ ಶರೀರ ಪ್ರತ್ಯಕ್ಷ ಕಾಣುತ್ತದೆ ಆದ್ರೆ ಆತ್ಮ ಕಾಣಲ್ಲ ವಾಸನೆಗೂ ಸಿಗಲ್ಲ ಕಿವಿಯಿಂದ ಲಿಸನ್ ಮಾಡಲಿಕ್ಕಾಗಲ್ಲ ಆದ್ದರಿಂದ ಆತ್ಮ ಇಂದ್ರಿಯಗಳಿಗೆ ಗೋಚರ ಆಗದಿರುವ ಕಾರಣ ಇಂದ್ರಿಯ ಅನುಭವಗಳಿಗೆ ನಿಲುಕದೇ ಇರುವ ಕಾರಣ ಅದಕ್ಕೆ ಗುಪ್ತ ಶರೀರದ ಒಳಗಿರುವ ಕಾರಣ ಅದಕ್ಕೆ ಗುಪ್ತ ಅಂತ ಕರೆಯಲಾಗ್ತದೆ ಆತ್ಮೋಕಿ ನಿರಾಕಾರಿ ದುನಿಯ ಹೇ ಉಸ್ಮೆತೋ ಗುಪ್ತಕಿ ಬಾತಿ ನಹಿ ಆತ್ಮ ನಿರಾಕಾರಿ ಜಗತ್ತಿನಲ್ಲಿತ್ತಲ್ಲ ಪರಂಧಾಮದಲ್ಲಿತ್ತಲ್ಲ ಅಲ್ಲಿ ಗುಪ್ತವಾಗಿರೋ ಮಾತೆ ಇಲ್ಲ ಆತ್ಮ ಅಲ್ಲೆಲ್ಲ ಇರ್ತವೆ ಗುಪ್ತ ಅನ್ನೋ ಶಬ್ದ अथवा प्रत्यक्ष एन अंत शब्द के अलीट होल गुडली अब अल्ल आ ज्योति ज्योतिर्तवे परंपित परमात्मा भी वहाँ परंपित परमात्मा अलतर एल परम कहा जाता है सुप्रीम ऊंचते ऊंच आत्मा परे ते परे रहने वाला परमात्मा ನೋಡ್ರಿ ಪರಮಾತ್ಮನಿಗೆ ಪರಮಾತ್ಮ ಅಂತ ಯಾಕೆ ಹೆಸರು ಬಂತು ಫಸ್ಟ್ ಆನ್ ಸುಪ್ರೀಂ ಎರಡನೇದು ಪರಮ ಅಂದ್ರೆ ಶ್ರೇಷ್ಠ ಅತಿ ಶ್ರೇಷ್ಠ ಆತ್ಮ ಯಾಕೊನಿಗೆ ಪರಮ ಅಂತ ಹೆಸರು ಬಂತು ಪರತೆ ಪರೇ ಎತ್ತರಾತಿ ಎತ್ತರ ದೂರಾತಿ ದೂರದಲ್ಲಿರುವವನು ಆದ್ರಿಂದ ಅವ್ನ್ ಪರಮಾತ್ಮ ಬಾಪ್ಕೇತೇಹೆ ಜೈಸೆ ತುಮ್ ಗುಪ್ತು ಮುಜೆ ಬಿ ಗುಪ್ತಾನ ಪಡೆ ಶುಭಾಬಾ ತಿಳಿಸ್ತಾ ಇದ್ದರೆ ನೀವು ಆತ್ಮ ಪರಮಧಾಮದಲ್ಲಿ ಜ್ಯೋತಿ ಇದ್ರಿ ಅಲ್ಲಿ ಗುಪ್ತ ಅಥವಾ ಪ್ರತ್ಯಕ್ಷತೆ ಮಾತಿಲ್ಲ ಶರೀರಕ್ಕೆ ಬಂದ ತಕ್ಷಣ ನೀವು ಗುಪ್ತಾಗ್ಬಿಟ್ರಿ ಕಾಣಂಗೇ ಇಲ್ಲ ಆತ್ಮ ಒಂದು ಅಸ್ತಿತ್ವದಲ್ಲಿ ಇದೆ ಅಂತ ನೋಡಿದವ್ರು ಗೊತ್ತೇ ಆಗಲ್ಲ ಯಾಕೆಂದ್ರೆ ಶರೀರವೇ ಕಣ್ಣಿಗೆ ಕಾಣ್ತದೆ ಇಂದ್ರಿಯಗಳು ಕಾಣ್ತವೆ ಹಾಗೆ ಪರಮಾತ್ಮನೂ ಸಹಿತ ಶರೀರದಲ್ಲಿ ಬಂದ ತಕ್ಷಣ ಗುಪ್ತಾಗಬೇಕಾಗ್ತದೆ ಮೈ ಗರ್ಭಜೇಲ್ ಮೇ ಆತ ನಹಿ ಹೂ ಪರಮಾತ್ಮ ತನ್ನ ಸ್ವಂತ ಪರಿಚಯವನ್ನು ತಾನೇ ಕೊಡ್ತಿದ್ದಾರೆ ಇದು ಶಿವ ಭಗವಾನ್ ವಾಚ ಸೆಲ್ಫ್ ಇಂಟ್ರೊಡಕ್ಷನ್ ಬೈ ಪರಮಾತ್ಮ ನಾನು ಗರ್ಭಝೇಲ್ದಲ್ಲಿ ಬರೋದಿಲ್ಲ ನಾನು ನಿಮ್ಮಂಗೆ ಗುಪ್ತವಾಗಿ ಬರ್ತೀನಿ ಮೇರಾ ನಾಮ್ ಏಕೀ ಶಿವ್ ಛಲ ಆತ ಹೇ ತನ್ನ ಹೆಸರು ತನ್ನ ಅವತರಣೆ ಅದನ್ನು ತನ್ನ ಪರಿಚಯ ತಾನೇ ಹೇಳ್ಕೊಳ್ತೇನೆ ನಾನು ಶಿವನಾಗಿದ್ದೀನಿ ನನ್ನ ಹೆಸರು ಶಿವ ಅಂತಲೇ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಶಿವ ಅನ್ನೋದೇ ನನ್ನ ಹೆಸರು ಪರಂಪರೆಯಿಂದ ಬಂದ್ಬಿಟ್ಟಿದೆ ಮೈ ಈಸ್ ತನ್ಮೆ ಆತ ಹೂ ತೋ ಭೀಮೆರ ನಾಮ್ನ ಹಿ ಬದಲ್ತಾ ನಮಗೂ ಶುಭಾಬನಿಗೇನು ವ್ಯತ್ಯಾಸ ಹೇಳಿ ಭಲೇ ಶರೀರದಲ್ಲಿ ನಾನು ಗುಪ್ತ ಶುಭಾಬನು ಗುಪ್ತ ಆದರೆ ಫಸ್ಟ್ ಏನು ವ್ಯತ್ಯಾಸ ನಾವು ಗರ್ಭದಲ್ಲಿ ಬರ್ತೀವಿ ಶುಭಾಬ ಗರ್ಭ ಎನ್ನುವ ಜೈಲಿನಲ್ಲಿ ಪ್ರವೇಶ ಆಗೋದಿಲ್ಲ ಎರಡನೇದು ಶುಭ ಒಂದೇ ಹೆಸರು ಫಸ್ಟ್ನಿಂದ ಲಾಸ್ಟ್ವರೆಗೂ ತ್ರೂ ಔಟ್ ಫೈವ್ ಥೌಸಂಡ್ ಇಯರ್ಸ್ ಆದರೆ ನಮ್ಮದು ಹೆಸರು ಚೇಂಜ್ ಆಗ್ತದಲ್ಲ ಶುಭಾಬ ಹೇಳ್ತಾರೆ ನಾನು ಪರಮಧಾಮದಲ್ಲಿದ್ದರು ನನ್ನ ಹೆಸರು ಶಿವ ನಾನು ಕೆಳಗಡೆ ಬಂದರೂ ನನ್ನ ಹೆಸರು ಶಿವನೇ ನಾನು ಬ್ರಹ್ಮನ ತನುವಿನಲ್ಲಿ ಬರ್ತೀನಿ ಅಂದ ತಕ್ಷಣ ನನ್ನ ಹೆಸರು ಏನು ಚೇಂಜ್ ಆಗಲ್ಲ ತನ್ನ ಇಂಟ್ರೊಡಕ್ಷನ್ ತಾನೇ ಹೇಳ್ತಾರೆ ಇನ್ಕಿ ಕಾ ಜೋ ಶರೀರೇ ಇನ್ಕ ನಾ ಬದಲ್ತಾಯೆ ಮತ್ತು ಕಂಪಾರಿಟಿವ್ ಸ್ಟಡೀಸ್ ಮಾಡಿಸ್ತಾರೆ ಬಾಬಾ ನೋಡ್ರಿ ನಾನು ಯಾವ ಶರೀರದಲ್ಲಿ ಪ್ರವೇಶ ಮಾಡಿದ್ದೀನೋ ಅವರ ಹೆಸರು ಚೇಂಜ್ ಆಗ್ತದೆ ಬ್ರಹ್ಮನ ಆತ್ಮ ಸತ್ಯುಗದಲ್ಲಿದ್ದ ಕೃಷ್ಣ ಅಂತ ಹೆಸರಿತ್ತು ದ್ವಾಪರ ಯುಗದಲ್ಲಿ ಇನ್ಯಾವುದೋ ರಾಜ ಅಂತ ಹೆಸರಾಯಿತು ಇನ್ ಕಲಿಯುಗದ ಅಂತ್ಯದಲ್ಲಿ ದಾದಾ ಲೇಖರಾಜ್ ಅಂತ ಹೆಸರಾಯ್ತು ಲಕ್ಕಿಬಾಬು ಅಂತ ಹೆಸರಾಯಿತು ಆಮೇಲೆ ಶಿವಬಾಬು ಬಂದ ಮೇಲೆ ಅವ್ರ ಹೆಸರು ಚೇಂಜ್ ಆಯಿತು ಬ್ರಹ್ಮ ಅಂತ ಹೆಸರಾಯಿತು ಮುಜಿತು ಶಿವ್ ಹಿ ಕೇತೇ ಸಬ ಆತ್ಮಾಪು ನನಗೆ ಶಿವ ಅಂತಲೇ ಕರೆಯಲಾಗ್ತದೆ ಶು ತನ್ನ ಸ್ವಂತ ಪರಿಚಯ ಕೊಡ್ತಾರೆ ನಾನು ಸರ್ವ ಆತ್ಮಗಳಿಗೂ ತಂದೆ ತನ್ನ ಅವತರಣೆ ಹೇಳಿದರು ಬಾಬಾ ತಮ್ಮ ರೂಪ ಹೇಳಿದ್ರು ಬಾಬಾ ತಮ್ಮ ಹೆಸರನ್ನು ತಾವೇ ಹೇಳಿಕೊಂಡ್ರು ಹಾಗೂ ಎಲ್ಲ ಆತ್ಮಗಳೊಂದಿಗೆ ತಮ್ಮ ಸಂಬಂಧವನ್ನು ರಿಲೇಶನ್ಶಿಪ್ಪನ್ನು ಹೇಳ್ಕೊಂಡ್ರು ಎಲ್ಲ ಆತ್ಮಗಳಿಗೂ ತಂದೆ ತುತುಮ್ ಆತ್ಮಾಯಿ ಈ ಶರೀರ ಮೇ ಗುಪ್ತು ಹೋ ಈ ಶರೀರ ದ್ವಾರ ಕರ್ಮಕರ್ತಿ ಹೋ ಮೈ ಬಿ ಗುಪ್ತು ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ಹೇಳ್ತಾರೆ ನನಗೂ ನಿಮಗಿರುವ ಸಿಮಿಲಾರಿಟೀಸ್ ಏನು ನನಗೂ ನಿಮಗಿರುವಂಥ ಡಿಫ್ರೆನ್ಸ್ ಏನು ನೀವು ಶರೀರದಲ್ಲಿ ಗುಪ್ತ ಕಣ್ಣಿಗೆ ಕಾಣಲ್ಲ ನಾನು ಶರೀರದಲ್ಲಿ ಗುಪ್ತ ಕಣ್ಣಿಗೆ ಕಾಣಲ್ಲ ನೀವು ನಿಮ್ಮ ಶರೀರದ ಮೂಲಕ ಕರ್ಮ ಮಾಡ್ತಾ ಇದ್ದೀರಿ ನಾನು ಗುಪ್ತ ತೋ ಬಚ್ಚೊಂಕೋ ಈ ಜ್ಞಾನ್ ಅಭಿ ಮಿಲ್ರ ಹೇ ಕಿ ಹಮ್ ಈಸ್ ಶರೀರಸೆ ಢಕಿ ಹುಯಿಹೇ ಮಕ್ಕಳಿಗೆ ಇವತ್ತು ಬಾಬಾ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಪ್ರಯತ್ನ ಪಡ್ತಿದ್ದಾರೆ ನಾವು ಆತ್ಮ ಈ ಶರೀರದೊಳಗೆ ಇದ್ದುಕೊಂಡಿದ್ದೇವೆ ಈ ಶರೀರದೊಳಗೆ ಆ್ಯಸ್ ಇಫ್ ಎಷ್ಟು ಗುಪ್ತ ಆಗ್ಬಿಟ್ಟಿದ್ದೀವನ್ ಅಂಟ್ಕೊಂಡಂಗೆ ಆಗ್ಬಿಟ್ಟಿವಿ ಶರೀರನೇ ಕಾಣ್ತದೆ ಆತ್ಮ ಕಾಣೋದೇ ಇಲ್ಲ ಆತ್ಮ ಹೇ ಇನ್ಕಾಗ್ನೆಟೊ ಇನ್ಕಾಗ್ನೆಟೊ ಅಂದರೆ ಗುಪ್ತ ಶರೀರ ಹೇ ಕಾಗ್ನೆಟೊ ಶರೀರ ಕಾಣಿಸ್ತದೆ ಮೈ ಭೀ ಹೂ ಅಶರೀರಿ ಬಾಪ್ ಇನ್ಕಾಗ್ನೆಟೊ ಈಶ ಶರೀರದ್ವಾರ ಸುನಾತೆ ನಾನು ಮೂಲತಃವಾಗಿ ಅಶರೀರಿನೇ ನಾನು ಗುಪ್ತವಾಗಿ ಈ ಶರೀರದಲ್ಲಿ ಬಂದು ಈ ಶರೀರದ ಮೂಲಕ ಹೇಳ್ತಾ ಇದ್ದೀನಿ ನೋಡೋರಿಗೆ ಬ್ರಹ್ಮ ಬಾಬಾ ಮಾತಾಡ್ತಾ ಇದ್ದಾರೆ ಬ್ರಹ್ಮ ಬಾಬಾ ಲಿಪ್ಸ್ ಮೂಮೆಂಟ್ ಬ್ರಹ್ಮ ಬಾಬಾನೇ ಎದುರಿಗಿದ್ದಾರೆ ಆದ್ರೆ ಮಾತಾಡೋರು ಬ್ರಹ್ಮ ಬಾಬಾ ಅಲ್ಲ ಬ್ರಹ್ಮ ಬಾಬಾ ನೋಡೋಬ್ರು ಆಗಿ ಕುತ್ಕೊಂಡಾರಲ್ಲ ಶಿವ್ ಬಾಬಾ ಅವ್ರು ಮಾತಾಡ್ತಾ ಇದ್ದಾರೆ ತುಂಬಿ ಇನ್ಕಾಗ್ನೇಟೊ ಹೋ ನೀವು ಗುಪ್ತವಾಗಿದ್ದೀರಿ ಶರೀರದ್ವಾರ ಸುಂತೆ ಹೋ ನೋಡಿ ಬಾಬಾ ನಮ್ಮಿಬ್ಬರದ್ದು ಕಂಪ್ಯಾರಿಸನ್ ಮತ್ತು ಸಿಮಿಲಾರಿಟೀಸ್ ಮಾಡಿ ಮತ್ತೆ ಡಿಫ್ರೆನ್ಸ್ಗಳನ್ನು ಹೇಳ್ತಾರೆ ನೀವು ಶರೀರದ ಮೂಲಕ ಕೇಳ್ತೀರಿ ನಾನು ಶರೀರದ ಮೂಲಕ ಹೇಳ್ತಿದ್ದೀನಿ ಮತ್ತೊಂದು ಡಿಫ್ರೆನ್ಸ್ ಏನು ಹೇಳಿದ್ರು ಬಾಬಾ ನಾವಾತ್ಮ ಈ ಶರೀರದಲ್ಲಿ ಬಂದಾಗ ಹೆಸರು ಚೇಂಜ್ ಆಗ್ತದೆ ಶುಭ ಬಂದ ಹೆಸರು ಚೇಂಜ್ ಆಗಿಲ್ಲ ಶರೀರದಲ್ಲಿ ಬಂದ್ರು ಶಿವನೇ ಹೆಸರು ತುಮ್ ಜಾನ್ತೆ ಹೋ ಬಾಬಾ ಆಯಾ ಹೂ ಆಹ ಹಾಗಾದ್ರೆ ಇವತ್ತಿನ ಮಹಾ ವಾಕ್ಯದಲ್ಲಿ ಬಾಬಾ ಮುಖ್ಯವಾದ ಥೀಮ್ ಇಟ್ಕೊಂಡರೆ नान या बंदी अ एक्सप्लेन बाबा है परमात्मा याक बंद भारत को फिर से गरीब से साहकार बनाना भारतवान पुनः बड़व भारत, भारत दिन साहकार तुम कहेंगे हमारा बाप भारत हर एक अपने स्टेट के लिए कहेंगे हमारा गुजरात हमारा राजस्थान हमारा हमारा कहने से उसमें मोह रहता है हमारा भारत गरीब है ಶುಭಾಬಾ ತಿಳಿಸ್ತಾ ಇದ್ರೆ ನೀವೆಲ್ಲರೂ ಹೇಳ್ತೀರಿ ನಮ್ಮ ಭಾರತ ನಮ್ಮ ಭಾರತ ಎಲ್ಲರಿಗೂ ತಮ್ಮ ತಮ್ಮ ಸ್ಟೇಟ್ ಮೇಲೆ ಮೋಹ ಇರ್ತದೆ ನಮ್ಮ ಗುಜರಾತ್ ನಮ್ಮ ರಾಜಸ್ಥಾನ್ ನಮ್ಮ ನಮ್ಮ ನನ್ನ ನನ್ನ ಅಂದಲ್ಲಿ ಮೋಹ ಬರ್ತದೆ ಈಗ ನಾವು ಹೇಳ್ತೀವಿ ನಮ್ಮ ಭಾರತ ಬಡವಾಗಿದೆ ಎಸ್ ಯ ಪರಂತುನೇ ಕಿ ಅಮರ ಭಾರತ ಸೌಕರ್ ಕಬ್ ಥ ಎಲ್ಲರಿಗೂ ಗೊತ್ತಿದೆ ಈಗಿನ ಭಾರತ ಬಡವ ಭಾರತ ನಮ್ಮ ಒರಿಜಿನಲ್ ಭಾರತ ಪ್ರಾಚೀನ ಭಾರತ ಇತ್ತಲ್ಲ ಬಹಳ ಸಹಕಾರ ಇತ್ತು ಅಂತ ಭಾರತೀಯರಿಗೆಲ್ಲರಿಗೂ ಗೊತ್ತಿದೆ ಸಹಕಾರ ಇತ್ತು ಅಂತ ಗೊತ್ತಿದೆ ಆದ್ರೆ ಆ ಭಾರತ ಸೌಕಾರ ಹೆಂಗಾಗಿತ್ತು ಆ ಸಾಹ್ಕಾರ ಮಾಡ್ದವರು ಯಾರು ಯಾವಾಗ ಅದು ಸಹಕಾರಕ್ಕಿ ಕಿತನ ಇತ್ತು ಭಾರತದಲ್ಲಿ ಯಾವಾಗ ಯಾರು ಮಾಡಿದ್ರು ಹೇಗಿತ್ತು ಅನ್ನೋದು ಗೊತ್ತಿಲ್ಲ ಆದ್ರೆ ಸೌಕಾರಿ ಇತ್ತು ಅಂತ ಎಲ್ಲರ ಹಾಡುಗಳಿವೆ ನಮ್ಮ ದೇಶ ಹಂಗೆ ಹಿಂಗೆ ಎಲ್ಲ ಹೇಳ್ತಾರೆ ತುಂಬ ಚಂಕು ಬಹುತ ನಶ ನಾವು ಮಕ್ಕಳಿಗೆ ಬಹಳ ನಶೆ ಇದೆ ಹಮಾರ ಭಾರತ ತೋ ಬಹುತ ಸೌಕಾರ್ಥ ದುಃಖ ಕಿ ಬಾತ್ ಹೀ ನಹಿತಿ ಬರ್ಕೊಳ್ಳಿ ನಮ್ಮ ದೇಶ ಭಾರತ ಸೌಕಾರ ಇತ್ತು ಸೌಕಾರ ಅಂದ್ರೆ ಏನು ಫಸ್ಟ್ ಪಾಯಿಂಟ್ ದುಃಖ ಕಿ ಬಾತ್ ಹೀ ನೆಹಿತಿ ಎಲ್ಲಿ ದುಃಖ ಇಲ್ವೋ ಅದು ಸಿರಿವಂತಿಕೆ ಭಾರತದಲ್ಲಿ ದುಃಖದ ಮಾತೇ ಇರಲಿಲ್ಲ ಯಹ ಜೋ ವರ್ಲ್ಡ್ ಕಿ ಹಿಸ್ಟ್ರಿ ಜೋಗ್ರಫಿ ಹೇ ಯ ಕೊಯ್ ನಹಿ ಜಾಂತೆ ಈ ವರ್ಲ್ಡಿನ ಹಿಸ್ಟ್ರಿ ಜೋಗ್ರಫಿ ಏನಿದೆಯೋ ಇದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಭಾರತ್ ಬಹುತ್ ಸೌಕಾರ್ತ ಭಾರತ ಬಹಳ ಸೌಖಾರ ಇತ್ತು ಸೌಕಾರ ಅಂದ್ರೇನು ಸತ್ಯ ಮೇ ದೂಸ್ರಾ ಕು ಧರ್ಮನಹಿತ ಸತ್ಯುಗದಲ್ಲಿದ್ದಾಗ ಬೇರೆ ಯಾವ ಧರ್ಮನೂ ಇರಲಿಲ್ಲ ಆಗ ಸಿರಿವಂತಿಕೆ ಅಂದ್ರೇನು ಏಕಧರ್ಮ ಇದ್ರೆ ಸಿರಿವಂತಿಕೆ ಎಲ್ಲಿ ಅನ್ಯ ಧರ್ಮಗಳ ಘರ್ಷಣೆಗಳಿಲ್ಲೋ ಅದು ಸಿರಿವಂತಿಕೆ ಎರಡನೇದು ಸಿರಿವಂತಿಕೆ ಅಂದ್ರೆ ಏನಂದ್ರೆ ಬಾಬಾ ದುಃಖನಹಿತ ಈ ಜಗತ್ತಿನ ಇತಿಹಾಸ ಭೂಗಳು ಯಾರಿಗೂ ಗೊತ್ತೇ ಇಲ್ಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅನ್ನೋದೇ ಗೊತ್ತಿಲ್ಲ ಯಾರಿಗೂ ಅಭಿ ತುಂಬ ಅಚ್ಚಿ ರೀತಿ ಸಮಾಜತೆ ಮತ್ತೆ ಬಾಬಾ ನಮಗೆ ನಶೆ ಬರ್ಸೋದು ನೋಡ್ರಿ ಯಾರಿಗೂ ಗೊತ್ತಿಲ್ಲ ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಜಗತ್ತಿನ ವಿದ್ವಾಂಸರಿಗೂ ಗೊತ್ತಿಲ್ಲ ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಅಂದಮೇಲೆ ನಮಗೆ ಎಷ್ಟು ಹೆಮ್ಮೆ ನಶೆ ಇರಬೇಕು ಪರಮಾತ್ಮ ನಮಗೆ ಎಷ್ಟೊಂದು ತಿಳಿಸ್ಕೊಡ್ತಿದ್ದಾರೆ ಅಮಾರ ಭಾರತ್ ಬಹುತು ಸೌಖಾರ್ಥ ನಮ್ಮ ಮೂಲತಃ ಭಾರತವನ್ನು ಹೋಲಿಸಿದಾಗ ಬಹಳ ಸೌಕಾರ ಇತ್ತು ಈಗಿನ ಭಾರತ ನೋಡ್ರಿ ಹೆಂಗಿದೆ ಅಭಿ ಬಹುತ ಗರೀಬ್ ಈಗಂತೂ ಭಾರತ ಬಹಳ ಬಡತನ ಅಫಿರ್ ಬಾಪಾಯ್ ಅರ್ಥ ಆಯ್ತಾ ಹಾಗಾದ್ರೆ ಇವತ್ತಿನ ಮುರುಳಿಯಲ್ಲಿ ಬಾಬಾ ಯಾಕೆ ಬಂದರೆ ಬಡವ ಭಾರತವನ್ನ ಸೌಕಾರ ಬನಾನೆ ಮತ್ತೆ ರಿಚ್ ಇನ್ ಇಂದ ವರ್ಲ್ಡ್ ಮಾಡಲಿಕ್ಕೆ ಬಾಬಾ ಬಂದಿದ್ದಾರೆ ಭಾರತ್ ಸತ್ಯಗುಮೇ ಬಹುತ್ ಸೌಖಾರ್ ಅರ್ಥ ನೋಡ್ರಿ ಬಾಬಾ ಇದನ್ನು ಸ್ಪಷ್ಟಪಡಿಸ್ತಾರೆ ಯಾವಾಗ ಸೌಕಾರಿತ್ತು ಭಾರತ ಸತ್ಯುಗದಲ್ಲಿ ಬಹಳ ಸೌಕಾರ ಇತ್ತು ಸತ್ಯುಗದ ಇತಿಹಾಸ ಇಂದಿನ ಇತಿಹಾಸ ತಜ್ಞರು ಇತಿಹಾಸ ಸ್ಕಾಲರ್ಸ್ ಗಳಲ್ಲೂ ಇಲ್ವೇ ಇಲ್ಲ ಬಹಳ ಅಂದ್ರೆ ದ್ವಾಪರಯುಗದ ಇತಿಹಾಸದವರೆಗೂ ಹೇಳ್ಬೋದು ಅಷ್ಟೇ ತಂದೆ ತಿಳಿಸ್ತಾ ಇದ್ದಾರೆ ಸತ್ಯುಗದಲ್ಲಿ ಭಾರತ ಬಹಳ ಸೌಕರ್ಯ ಇತ್ತು ಹಾಗಾದ್ರಲ್ಲಿ ಧರ್ಮ ಗೊತ್ತಾಯ್ತು ಅಲ್ಲಿಯ ಫೈನಾನ್ಷಿಯಲ್ ಸ್ಟೇಟಸ್ ಗೊತ್ತಾಯ್ತು ನೆಕ್ಸ್ಟ್ ಅಲ್ಲಿ ಪೊಲಿಟಿಕಲ್ ಸ್ಟೇಟಸ್ ಏನಿತ್ತಪ್ಪ ಯಾರ ಪಾರ್ಟಿ ರೂಲಿಂಗ್ ಪಾರ್ಟಿ ಇತ್ತು ವಹ ದೇವಿ ದೇವತಾಂಕ ಇದ್ರಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಯಾವ ಪ್ರದೇಶದಲ್ಲಿ ದೇವತೆಗಳು ಆಳುತ್ತಾರೋ ಅದೇ ಸಿರಿವಂತಿಕೆ ಫಿರ್ ವಹ ರಾಜ್ಯ ಕಹ ಚಲೆಯಾ ಯಹ ಕೊ ಆಮೇಲೆ ಆ ರಾಜ್ಯ ಎಲ್ಲಿ ಹೋಯ್ತು ಯಾರಿಗೂ ಗೊತ್ತೇ ಇಲ್ಲ ದೇವತೆಗಳ ರಾಜ್ಯ ಋಷಿ ಮುನಿ ಆದಿ ಭಿ ಕೇತೆ ರಚಿತಾ ರಚನಾ ದ್ವಾಪರಿಗದ ಋಷಿಮುನಿಗಳು ಸಹಿತ ಹೇಳ್ತಿದ್ರು ನಾವು ಇಷ್ಟು ತಪಸ್ಸು ಮಾಡ್ತಿದ್ರು ನಮ್ಗೆ ರಚಯಿತ ರಚನೆಯ ಜ್ಞಾನವೇ ನಮಗಿನ್ನೂ ತಿಳಿತಾ ಇಲ್ಲ ಎಟಕ್ತಾ ಇಲ್ಲ ನಿಲುಕ್ತಾ ಇಲ್ಲ ಬಾಕೇತೆಯೇ ಮೇ ಬಿ ದೇವಿ ದೇವತಾಂಕ ರಚಯಿತ ಅವ್ರ ರಚನಾಕ್ಕೆ ಆದಿಮಧ್ಯಕ ಜ್ಞಾನಹಿತ ದ್ವಾಪರಿಗದ ಋಷಿಮುನಿಗಳಿಗೂ ತಪಸ್ವಿಗಳಿಗೂ ಜಗತ್ತಿನ ಆದಿ ಮಧ್ಯಂತ್ಯದ ಜ್ಞಾನ ಇರಲಿಲ್ಲ ಸತ್ಯುಗದ ದೇವತೆಗಳಿಗೂ ಜಗತ್ತಿನ ಆದಿ ಮಧ್ಯಂತ್ಯದ ಜ್ಞಾನ ಇರಲಿಲ್ಲ ಅಗರ ಉನ್ನೋಕೋ ಭೀ ಜ್ಞಾನ ಹೋಗಿ ಹಮ್ ಸಿಡಿ ಉತರ್ತೆ ಕಲಿಯುಗ ಮೇಲೆ ಚಲೇ ಜಾಯಂಗೇ ತೋ ಭಾಷೆ ಕ ಸುಖ ಭಿ ನಹೆ ಚಿಂತ ಲಗಜಾಯ ಸತ್ಯುಗದಲ್ಲಿರೋರಿಗೆ ಯಾಕೆ ಈಶ್ವರ್ಯ ಜ್ಞಾನ ಇರಲಿಲ್ಲ ಅಥವಾ ಯಾಕಪ್ಪ ಸೃಷ್ಟಿ ಆದಿ ಮಧ್ಯೆ ಅಂತ್ಯದ ಜ್ಞಾನ ಇರಲಿಲ್ಲ ಅನ್ನೋದನ್ನು ಬಾಬಾ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು ವೇಳೆ ದೇವತೆಗಳು ಅಷ್ಟು ಸಿರಿವಂತಿಕೆ ಏಕಧರ್ಮ ಆಮೇಲೆ ಏನಂದ್ರಲ್ಲ ಬಾಬಾ ಏಕ ರಾಜ್ಯ ಹಣವಂತ ಆರೋಗ್ಯವಂತ ಆ ಸಮಾಜದಲ್ಲಿ ಒಂದು ವೇಳೆ ಸತ್ಯುಗದಲ್ಲಿ ಇದ್ದವರಿಗೆ ಸೃಷ್ಟಿ ಅಧಿಮದ್ದೆ ಅಂತ ಇದಕ್ಕೆ ನಾನು ಗೊತ್ತಿದ್ದಿದ್ರೆ ಏನಾಗ್ತಿತ್ತು ಅವ್ರಿಗೂ ಗೊತ್ತಾಗ್ತಿತ್ತು ನಾನು ಮುಂದೆ ತ್ರೇತ ಯುಗ ಕೇಳಿಯಲಿದ್ದೇನೆ ದ್ವಾಪರ ಯುಗದಲ್ಲಿ ವಿಕಾರದಲ್ಲಿ ಬೀಳಲಿದ್ದೇನೆ ಕಲಿಯುಗದಲ್ಲಿ ಮುಳುಗಲಿದ್ದೇನೆ ವಿಕಾರ ದುಃಖದಲ್ಲಿ ಅನ್ನೋದು ಗೊತ್ತಾಗ್ಬಿಡ್ತಿತ್ತು ಆವಾಗ ಅದು ಗೊತ್ತಾದಾಗ ಏನಾಗ್ತಿತ್ತಪ್ಪ ಅಂದರೆ ಅಷ್ಟು ಚಲೋ ವಿಶ್ವದ ಮಾಲೀಕತ್ವರಾಗಿ ವಿಶ್ವದ ಬಾದಶಿದ ಸುಖದಲ್ಲಿ ಇರುವ ಬದಲು ಮನುಷ್ಯ ಏನು ಮಾಡೋಕ್ಕೆ ಶುರು ಮಾಡ್ತಾನೆ ಅಯ್ಯೋ ಒಂದು ದಿನ ನಾ ಕಳ್ಕೊತೀನಲ್ಲ ಒಂದಿನ ನಾನು ಬಿಡ್ತೀನಲ್ಲ ಮುಂದೆ ಒಂದಿನ ನಾನೆಲ್ಲ ಇಳಿತೀನಲ್ಲ ಈಗ ಆರಾಮದಿನೇ ಆರಾಮದಿನ ಅನ್ಕೊಳಂಗಿಲ್ಲ ಮನುಷ್ಯ ಮುಂದಿಂದೆಲ್ಲ ಯೋಚನೆ ಮಾಡಿ ಇದ್ದಂತಹ ಸಹಕಾರಿಕೆಯ ಸುಖವನ್ನು ಎಂಜಾಯ್ ಮಾಡೋಕ್ಕಾಗಲ್ಲ ಅದಕ್ಕೆ ಬೆಸ್ಟ್ ಅಂದರೆ ಅವರಿಗೆ ದ್ವಾಪರ ಕಲಿಯುಗದಲ್ಲಿ ಹಿಂಗಾಗ್ತದೆ ತ್ರೇತಾಯುಗದಲ್ಲಿ ಯುಗದಲ್ಲಿ ಹಿಂಗಾಗ್ತದೆ ಅಂತ ಅವ್ರಿಗೆ ಗೊತ್ತಾಗಿರೋದಿಲ್ಲ ಅಭಿ ತುಮ್ಕೋ ಚಿಂತ ಹೇ ನಮಗೀಗ ಒಂದು ಚಿಂತೆ ಇದೆ ಏನು ಹೇಳ್ರಿ ಶುಭಾಬನ್ ಮಕ್ಕಳಾಗಿ ಸಂಗಮ ಯುಗದಲ್ಲಿ ಬಂದು ನಮಗೊಂದು ಚಿಂತೆ ಹತ್ಬಿಟ್ಟಿದೆ ಏನು ಚಿಂತೆ ಫಿರ್ ಸೇ ಹಮ್ ಸತ್ವಪ್ರಧಾನ್ ಕೈಸೆ ಬನೆ ಯಾವ್ಯಾವ ಪುರುಷಾರ್ಥ ಮಾಡಿ ಏನೇನು ಪರಿವರ್ತನೆಯಾಗಿ ನಾ ಸತೋಪ್ರಧಾನ ಆಗಬೇಕು ಅನ್ನೋ ಚಿಂತೆ ಇದೆ ಹಮ್ ಆತ್ಮ ಜ ನಿರಾಕಾರಿ ದುನಿಯಾ ಮೇ ರೀತಿ ನಾವು ಆತ್ಮಗಳೇನು ನಿರಾಕಾರಿ ಜಗತ್ತಿನಲ್ಲಿರ್ತಿದ್ವಿ ವಾಸೆ ಫಿರ್ ಕೈಸೆ ಸುಖದಾಮೆ ಆಯೇ ಯ ಜ್ಞಾನ ಹೇ ನಮಗೆ ನೋಡಿರಿ ಎಷ್ಟು ಜ್ಞಾನ ಇದೆ ಸ್ಕಾಲರ್ಸ್ಗಳಿಗೆ ಇಲ್ಲದಿರುವ ಜ್ಞಾನ ಇತಿಹಾಸ ತಜ್ಞರಲ್ಲಿರೋ ಇಲ್ಲದಿರೋ ಭವಿಷ್ಯಗಾರರ ಹತ್ರ ಜ್ಯೋತಿಷಿಗಳ ಹತ್ರ ಇಲ್ಲದಿರುವ ಜ್ಞಾನ ದೇವತೆಗಳ ಬಳಿಯು ಇಲ್ಲದಿರುವ ಜ್ಞಾನ ನಮಗಿದೆ ನಾವು ಹೆಂಗೆ ಶಾಂತಿದಮಕ್ಕೆ ಹೋಗ್ತೀವಿ ನಮ್ಮ ಸುಖ ಬರುವ ನಮ್ಮ ನಮ್ಮ ಏನು ಇದೆಲ್ಲ ನಾಲೆಜ್ ಇದೆ ಹಮ್ ಅಭಿ ಚಡ್ತಿ ಕಲಾಮೆ ಹೇ ಸೃಷ್ಟಿ ನಾಟಕದಲ್ಲಿ ಮೆಟ್ಟಲು ಚಿತ್ರ ನೋಡ್ರಿ ಎಲ್ಲ ಕಡೆ ಇಳಿತಾನೇ ಬಂದಿವಿ ಅದು ಇಳಿಯುವ ಮೆಟ್ಟಲವೇ ಬಾಬಾ ತಿಳಿಸ್ತದೆ ಈಗ ನಾವೇರುವ ಕಲೆಯಲ್ಲಿದ್ದೇವೆ ಯಾ ಚೌರಾಸಿ ಜನ್ಮಕ್ಕೆ ಸಿ ಡಿ ಹೇ ಇದು ಮೆಟ್ಟಲ್ಲಿ ಎಂಬತ್ನಾಲ್ಕು ಜನ್ಮದ ಮೆಟ್ಲು ಡ್ರಾಮಾನುಸಾರ ಹರ್ ಏಕ್ ಆ್ಯಕ್ಟರ್ ನಂಬರ್ ವಾರ್ ಅಪ್ನೆ ಅಪ್ನೆ ಸಮಯ ಪರ್ ಆಕರ್ ಪಾರ್ಟ್ ಬಜಾಯಂಗೆ ಇದು ಡ್ರಾಮಾ ಡ್ರಾಮಾದಲ್ಲಿ ಫಸ್ಟ್ ದೃಶ್ಯದಲ್ಲೇ ಎಲ್ಲ ಆ್ಯಕ್ಟರ್ ಸಟಲ್ ಟೈಮ್ ಏನು ಸ್ಟೇಜಿಗೆ ಬರಲ್ಲ ಅವರವರ ಪಾತ್ರವಿದ್ದಾಗ ಅವರವರು ಬಂದು ಪಾತ್ರ ಮಾಡ್ತಾರೆ ಇಲ್ಲಾದರೂ ಸೇಮ್ ಪಾಯಿಂಟ್ ಅಪ್ಲೈ ಆಗ್ತದೆ ಪರಂಧಾಮದಿಂದ ಅವರವರ ಸಮಯಾನುಸಾರ ಬಂದು ಪಾತ್ರ ಮಾಡ್ತಾರೆ ಬಾಬಾ ಹೇಳ್ತಾರೆ ಅಬ್ ತುಂಬ ಚೆ ಜಾನ್ತೇ ಓ ಗರೀಬ್ ನಿವಾಸ್ ಕಿಸ್ಕೋ ಕಹ ಜಾತ ಯ ದುನಿಯಾ ಯುನಿಯಾ ನಾಂತಿ ಸುಮ್ ಸುಮ್ಮನೆ ಯಾವುದೋ ಪೊಲಿಟಿಕಲ್ ಲೀಡರ್ಸ್ಗೋ ಗುರುಗೋ ಸ್ವಾಮಿಗೋ ಸಂತರಿಗೋ ಬಡವರ ಬಂದು ಅಂದರೆ ಇಟ್ ಡಸ್ ನಾಟ್ ಹೋಲ್ಡ್ಸ್ ಗುಡ್ ಬಡವರ ಬಂದು ಅಂದರೆ ನಿಜವಾಗ್ಲು ಬಡವಾಗಿದ್ದು ಭಾರತ ಅತ್ಯಂತ ಭಾರತವನ್ನು ಯಾರು ಸಾಕಾರ ಮಾಡ್ತಾರೋ ಅವ್ರು ಬಡವರ ಬಂದು ಶುಭಾಬ ತಿಳಿಸ್ತಾ ಇದ್ರೆ ನಮಗೀಗ್ ಗೊತ್ತಾಗಿದೆ ಬಡವರ ಬಂದು ಶುಭಾಬಾ ಗೀತ್ ಮೇ ಬಿ ಸುನ ಆಖಿರ್ ವೀನ್ ಆಯ ಆಜ್ ನಿಮಗೆ ಮುರಳಿ ಪ್ರಾರಂಭದಲ್ಲಿ ಒಂದು ಪ್ರಶ್ನೆ ಕೊಡಲಾಗಿತ್ತು ನಾಯ ನಾಯ್ ಅಂದರೆ ಯಾವುದು ಕರೆಯಲಾಗ್ತದೆ ಅದನ್ನು ಬಾಬಾ ಈಗ ಉತ್ತರ ಹೇಳ್ತಿದ್ದಾರೆ ಜಿಸ್ ದಿನ ಕಾಸ್ತಾ ತಕ್ಕತೇಥ ಯಾವ ದಿನಕ್ಕಾಗಿ ನಾವು ಸುಸ್ತು ಸುಸ್ತು ಮಾಡಿಕೊಂಡು ಕಾದು ಕಾದು ಯಾವ ದಿನಕ್ಕಾಗಿ ನಾವು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ವಿ ಸಬ್ ಭಕ್ತ ಭಗವಾನ್ ಕಭಾಕರ್ ಹಮ್ಮ ಭಕ್ತೊಂಕು ಇಸ್ ಭಕ್ತಿ ಮಾರ್ಗಸೆ ಚುಡಾಯ ಸದ್ಗತಿ ಮೇಲೆ ಏಜಾಂಗೆ ಎಲ್ಲ ಭಕ್ತರು ಸಹ ಯಾವ ದಿನಕ್ಕಾಗಿ ಕಾಯ್ತಾಯಿದ್ರು ಯಾವಾಗಪ್ಪ ಪರಮಾತ್ಮ ಈ ಎಲ್ಲ ಬಂಧನಗಳಿಂದ ಬಿಡಿಸಿ ನಮ್ಮನ್ನು ಪುನಃ ಭಕ್ತರಿಗೆ ಭಕ್ತಿ ಮಾರ್ಗದಿಂದ ಬಿಡಿಸಿ ಸದ್ಗತಿಗೆ ಯಾವಾಗ ಕರ್ಕೊಂಡೋಗ್ತಾನೆ ಅಂತ ಕಾಯ್ತಾ ಇದ್ವಿ ಬಾಬಾ ತಿಳಿಸ್ತಾ ಇದ್ದಾರೆ ಆ ದಿನ ಇವತ್ತು ಬಂತು ನಮ್ಮನ್ನೆಲ್ಲ ಭವ ಬಂಧನದಿಂದ ಮುಕ್ತ ಮಾಡಿ ಬಾಬಾ ಸದ್ಗತಿ ಕರ್ಕೊಂಡೋಗ್ತಾ ಇದ್ದಾರೆ ಯಾಭಿ ಸಮೇ ಈಗಿದೆ ನಿಮಗೆ ಗೊತ್ತಾಗಿದೆ ಇದು ಹೇಳಾಗ್ತದೆ ಬಡವರ ಬಂಧು ಕಾದು ಕಾದು ಸುಸ್ತು ಬಡಾವಾಗ್ಬಿಟ್ಟಿದ್ವಿ ಈಗ ಪುನಃ ಬಂಧು ಬಂದು ನಮಗೆ ಸದ್ಗತಿಯ ಮಾರ್ಗವನ್ನು ಈಗ ನೋ ಮೋರ್ ವೇಟಿಂಗ್ ಪರಮಾತ್ಮ ಬಂದ್ಬಿಟ್ರು ಸದ್ಗತಿ ಕೊಡ್ತಾ ಇದ್ದಾರೆ ಇದಕ್ಕೆ ಹೇಳಾಗ್ತದೆ ಬಾಬಾ ನಮ್ಮನ್ನು ಬಡವರಿದ್ದವರನ್ನು ಸಾಕಾರ ಮಾಡ್ತಾರೆ ಯಾಭಿ ಸಮೇ ಬಾಬಾ ಫಿರ್ಸೆ ಆಯಾ ಹ ಈ ಶರೀರ ಮೇ ಶು ಬಾಬಾ ಈ ಜಗತ್ತಿಗೆ ಪುನಃ ಬಂದಿದ್ದಾರೆ ಕೃಷ್ಣ ಹುಟ್ಟಿದರೆ ಕೃಷ್ಣಾಷ್ಟಮಿ ರಾಮ ಹುಟ್ಟಿದರೆ ರಾಮನವಮಿ ಹಾಗೆ ಬಾಬಾ ಹೇಳ್ತಾರೆ ಶಿವ ಈ ಜಗತ್ತಿಗೆ ಬಂದರೆ ಶಿವ ಜಯಂತಿ ಭೀ ಮನತೆಹೇನಾ ತೋ ಜರೂರಾತೇ ಕಮಿಂಗ್ ಮಂತ್ನಲ್ಲಿ ಬರುವ ತಿಂಗಳಲ್ಲಿ ನಾವು ಆಚರಿಸ್ತಿದ್ದೀವಿ ಶಿವರಾತ್ರಿ ಐಸೆ ಬಿ ನಹಿ ಕ ಹೇಗೆ ಮೈ ಕೃಷ್ಣಕ್ಕೆ ತನ್ಮೆ ಆತು ಶಿವಬಾಬ ತಿಳಿಸ್ತಾ ಇದ್ದರೆ ನಾನೇನು ಕೃಷ್ಣನ ತನುವಿನಲ್ಲಿ ಬರುವುದಿಲ್ಲ ತಾನು ಯಾರ ಶರೀರದಲ್ಲಿ ಬರ್ತಾರೆ ಅನ್ನೋದು ಸಹ ಶಿವಬಾಬನೇ ತಿಳಿಸ್ಕೊಡೋದು बाबा ಹೇಳ್ತರೆ ನೈತೋ ಕೃಷ್ಣ ಕೀರ್ತನ್ ಮೇ ನಹಿ ಆತಾ ہوں۔ ಬಾಪ್ ಕೇತೆ ಕೃಷ್ಣ ಕಿ ಆತ್ಮಾ ನೇ 84 ಜನ್ಮ ಲಿಯೇ ಹೈ। ಕೃಷ್ಣನಾ ಆತ್ಮ 84 ಜನ್ಮೋನಾ ಪಡೆದಿದೆ. ಪ್ರಶ್ನೆ ಕೊಡಲಾಗಿತ್ತ ಕೃಷ್ಣ ಈ ಜನ್ಮ ಪಡೆತನೆ. ಸರ್ದಾರ್ ಲೋಗ್ ಭಿ ಸಮಜ್ತೆ ಹೈ ಏಕ ओंकार ಪರಮ ಪಿತಾ ಪರಮಾತ್ಮ ಬಾಪ್ ಹೈ. ಬಾಬಾ ಹೇಳ್ತರೆ ಸಿಖ್ ಜನನು ಹೇಳ್ತಾರೆ ಪರಂಪಿತ ಪರಮಾತ್ಮ ಒಬ್ಬನೇ ತಂದೆ ಅವನೇ ಮನುಷ್ಯರನ್ನ ದೇವತೆಯನ್ನಾಗಿ ಮಾಡುವವನು ತೊ ಕ್ಯೂನ ಹಿ ಹಂಬಿ ದೇವತಾ ಬನೇ ಅಂದ್ಮೇಲೆ ಪರಮಾತ್ಮ ಬಂದರೆ ಮನುಷ್ಯರನ್ನ ದೇವತೆ ಮಾಡ್ಲಿಕ್ಕೆ ನಮಗೆ ನಾ ಚಾಲೆಂಜ್ ತಗೋಬೇಕು ನಾ ದೇವತೆ ಆಗ್ಲೇಬೇಕಲ್ಲ ಜೋ ಪೆಹಲೆ ನಂಬರ್ ತ ವಹ ಅಬ್ ಅಂತ್ ಮೇತ ತತ್ವಂ ಶ್ರೀ ಕೃಷ್ಣ ಎಂಬತ್ನಾಲ್ಕು ಜನ್ಮ ತೆಗೆದುಕೊಂಡ್ರು ಕೃಷ್ಣಂದು ಬಹುತ ಜನ್ಮೋಕ ಯ ಜನ್ಮ ಜನ್ಮೇ ಇದು ಕೃಷ್ಣನ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಯಾವ ಕೃಷ್ಣ ನಂಬರ್ ಒನ್ ಆಗಿದ್ರೋ ಈಗ ಅಂತಿಮದಲ್ಲಿದ್ದಾರೆ ಶುಭ ಬೆಳತರೆ ತತ್ತ್ವ ಅದರಂತೆ ನೀವು ಹಾಗೆಯೇ ನೀವು ಅಂತೆಯೇ ನೀವು ಹೇಗೆ ಕೃಷ್ಣವನ್ನೇ ಜನ್ಮದಲ್ಲಿದ್ದರೂ ಈಗ ಕೃಷ್ಣಂದು ಬಹಳ ಜನ್ಮಗಳ ಅಂತಿಮ ಜನ್ಮ ನಂಬರ್ ಒನ್ ಆದ ಕೃಷ್ಣ ಈಗ ಲಾಸ್ಟಿನಲ್ಲಿದ್ದಾರೆ ತತ್ವಂ ಅದರಂತೆ ನಾವು ನಾವು ದೇವತೆ ಆಗಿದ್ವಿ ಈಗಿದು ನಮ್ಮ ಕೊನೆ ಜನ್ಮ ನಾವು ಶ್ರೇಷ್ಠ ಪದವಿಯನ್ನು ಪಡ್ಕೊಂಡಿದ್ವಿ ಈಗ ಅಂತಿಮ ಜನ್ಮದಲ್ಲಿದ್ದೀವಿ ಹೇಗೆ ಬ್ರಹ್ಮ ತನ್ನ ಅಂತಿಮ ಜನ್ಮದಲ್ಲಿದ್ದಾರೋ ನಾವು ಅಂತಿಮ ಜನ್ಮದಲ್ಲಿದ್ದೀವಿ ಕೃಷ್ಣನಂತೆ ನಾವು ಅರ್ಥಾತ್ ಬ್ರಹ್ಮನಂತೆ ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ಅಂತ ಅರ್ಥ ತಮ್ಮ ಅಂತ ತುಮಕೋ ಆಕರ್ ಬದಲಾತಾ ಹೂ ತುಮ್ನೆ ಕೆಸೆ ಚೌರಾಸಿ ಜನ್ಮಲಿಯೇ ಮೈತೊ ಆತ ಹೂ ಸಾಧಾರಣ ತನ್ಮೆ ನಾನು ಸಾಧಾರಣ ತನುವಿನಲ್ಲಿ ಬಂದು ನೀವು ಹೆಂಗೆ ಎಂಬತ್ನಾಲ್ಕು ಜನ್ಮ ಪಡಿದ್ದೀರಿ ಅಂತ ನಾನು ಹೇಳ್ತೀನಿ ಎಂಥ ವಂಡರ್ಫುಲ್ ನೋಡಿರಿ ಜನ್ಮ ತೊಗೊಂಡವ್ರು ನಾವು ಭೋಗಿಸ್ದವ್ರು ನಾವು ಬಂಧನದಲ್ಲಿ ಸಿಕ್ಕಾಕೊಂಡವ್ರು ನಾವು ಅದು ನಮಗೆ ಗೊತ್ತಿಲ್ಲ ಎಂಬತ್ನಾಲ್ಕು ಜನ್ಮ ಹೆಂಗೆ ಪಡ್ಕೊಂಡಿವಿ ಅಂತ ಸೃಷ್ಟಿ ನಾಟಕದಲ್ಲಿ ಬನ್ ಬರದೇ ಇರೋನು ಪರಮಾತ್ಮ ಪುನರ್ಜನ್ಮದಲ್ಲಿ ಬರದೇ ಇರೋನು ಪರಮಾತ್ಮ ಕುತ್ಕೊಂಡಿದ್ದು ಪರಂಧಾಮದಲ್ಲಿ ಅಲ್ಕೊಂತವನಿಗೆಲ್ಲ ಗೊತ್ತು ನಾವು ಹೆಂಗೆ ಎಂಬತ್ನಾಲ್ಕು ಜನ್ಮ ಪಡ್ಕೊಂಡಿವಿ ಪರಮಾತ್ಮ ಹೆಂಗೆ ತಿಳ್ಕೊಂಡಿದ್ದನ್ನೆಲ್ಲ ಅವನೇನು ನಾಟಕದ ದೃಶ್ಯಗಳನ್ನು ನೋಡಿ ಟಿ ನೋಡಿ ಬುಕ್ ಓದಿ ತಿಳ್ಕೊಂಡಿಲ್ಲ ಅವ್ನು ಸ್ವಯಂ ಸರ್ವಜ್ಞ ಪರಮಾತ್ಮ ಜ್ಞಾನ ಸಾಗರ ಹಿಂಗಾಗಿ ಅವನಿಗೆ ಗೊತ್ತು ನಾವು ಹೆಂಗೆ ಎಂಬ ನಾಲ್ಕು ಜನ್ಮ ಪಡ್ಕೊಂಡ್ವಿ ಅಂತ ಜೋ ದೇವತಾ ಬನೆ ಹೋಗಿ ವೇಕ್ ದಮ್ ಚಟಕ್ ಪಡೆ ಈ ಜ್ಞಾನ ಕೇಳಿದ ತಕ್ಷಣ ಶಿವಾಬ ನಮ್ಮನ್ ದೇವತೆ ಮಾಡಕ್ಕೆ ಬಂದಾರಂತ ಗೊತ್ತಾದ ತಕ್ಷಣ ಚಟ್ಟತ್ತ ಗಟ್ಟ ಹಿಡದ್ ಬಿಡ್ತಾರೆ ಕೆಲವೊಬ್ರು ಅಯ್ಯೋ ದೇವತೆ ಆಗೋ ಚಾನ್ಸ್ ನಾವ್ಯಾಕ್ ಬಿಡ್ಬೇಕು ನಾವು ದೇವತೆ ಆಗೇ ಬಿಡ್ತೀವಿ ಅಂತ ಹಿಡ್ಕೊಂಡ್ ಬಿಡ್ತಾರೆ ಯಾರ ಈ ರೀತಿ ದೇವತೆ ಆಗ್ತೀನಿ ಅನ್ನೋ ನಶೆಯಲ್ಲಿ ಬಂದ್ಬಿಡ್ತಾರೋ ತಿಳ್ಕೊಬೇಕು ಹಾ ಹಾ ಇವ್ರು ದೇವತಾ ಧರ್ಮದವರು ದೇವಿ ದೇವತಾ ಧರ್ಮ ಏಕ್ ಬಿ ಅಪ್ನೆ ಕೋ ಈಗಿನ ಕಾಲದಲ್ಲಿ ನಾವು ದೇವತಾ ಧರ್ಮದವರು ಅಂತ ಸ್ವೀಕರಿಸೋದೇ ಇಲ್ಲ ತಿಳ್ಕೊಂಡೇ ಇಲ್ಲ ಅವ್ರ ಧರ್ಮಕ್ಕೆ ಹಿಸ್ಟ್ರಿ ಬಹುತ ಚೋಟಿ ಹೇ ಅನ್ಯ ಧರ್ಮಗಳ ಇತಿಹಾಸ ಭಾಳ ಚಿಕ್ಕದು ಕೊಯ್ಕಿ ಪಾಂಚ್ ಸೌ ವರ್ಷಿಕಿ ಕೊಯ್ಕಿ ಏಕ್ ಹಜಾರ್ ದೋ ಸೌ ಪಚಾಸ್ ವರ್ಷಕ್ಕೆ ಶಿವಬಾಬ ರಿಲೀಜಿಯಸ್ ಹಿಸ್ಟ್ರಿಯನ್ನು ಹೇಳ್ತಾರೆ ಮಕ್ಕಳೇ ಬೇರೆ ಧರ್ಮದ ಇತಿಹಾಸ ಐದುನೂರು ವರ್ಷ ಇನ್ಯಾವುದೋ ಧರ್ಮದ ಇತಿಹಾಸ ಸಾವಿರದ ಎರಡು ನೂರೈವತ್ತು ವರ್ಷ ಅಷ್ಟೇ ಅದಕ್ಕಿಂತ ಹಳೆ ಧರ್ಮಗಳೇನು ಭಾಳ ಹಳೆ ಧರ್ಮಗಳಿಲ್ಲ ಅಲ್ ಭಾಳ ಒಂದು ಎರಡು ಸಾವಿರ ವರ್ಷದ ಹಿಂದಿರ್ಬೋದು ಅದರ ಅತ್ಯಂತ ಹಳೆಯ ಒರಿಜಿನಲ್ ಧರ್ಮ ಒಂದೇ ತುಮಾರಿ ಹಿಸ್ಟ್ರಿ ಹೇ ಪಾಂಚ್ ಹಸಾರು ವರ್ಷಕ್ಕೆ ನಿಮ್ಮ ಧರ್ಮದ ಹಿಸ್ಟ್ರಿ ಐದು ಸಾವಿರ ವರ್ಷದ ಹಿಸ್ಟ್ರಿ ಇತಿಹಾಸವುಳ್ಳಂತಹ ನಿಮ್ಮ ಭವ್ಯವಾದ ಧರ್ಮವಾಗಿದೆ ದೇವತಾ ಧರ್ಮವಾಲೇ ಹಿ ಸ್ವರ್ಗಮೇಯ ಹೆಂಗೆ ಯಾರು ದೇವತಾ ಧರ್ಮದವ್ರು ಇರ್ತಾರೋ ಅವ್ರು ಅಷ್ಟೇ ಸೋಲ್ಸ್ ಕೆಳಗಡೆ ಬಂದು ಸ್ವರ್ಗದಲ್ಲಿ ಪಾತ್ರ ಮಾಡ್ತಾರೆ ಆರ್ ಧರ್ಮ ತು ಆತೀ ಬಾದ್ಮೇ ಬೇರೆ ಧರ್ಮಗಳು ಸ್ಥಾಪನೆಯಾಗೋದೇ ಬಾಬಾ ಹೇಳ್ತಾರೆ ದ್ವಾಪರ ಯುಗದ ನಂತರ ದೇವತಾ ಧರ್ಮವಾಲೆ ಬಿ ಅಬ್ ಆರ್ ಧರ್ಮ ಮೇ ಕನ್ವರ್ಟ್ ಹೋಗ ಹೇ ದೇವತಾ ಧರ್ಮದವ್ರು ಅಷ್ಟು ಇದ್ದವರು ಸಹ ಬಾಬಾ ಹೇಳ್ತಾರೆ ಅನ್ಯ ಧರ್ಮಗಳಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಯಾಕೆ ಡ್ರಾಮಾ ಪ್ಲಾನ್ ಅನುಸಾರ್ ಅದರಲ್ಲೂ ಒಂದು ವಿಶೇಷವಾದ ರಹಸ್ಯ ಇದೆ ಅನುಸಾರವಾಗಿ ಬೇರೆ ಧರ್ಮಗಳಿಗೆ ಹೋಗಿದ್ದಾರೆ ಫಿರ್ಬಿಐ ಹಿ ಕನ್ವರ್ಟ್ ಹೋಚ ಹೆಂಗೆ ಬಾಬಾ ತಿಳಿಸೋ ನೆಕ್ಸ್ಟ್ ಕಲ್ಪದಲ್ಲೂ ಮತ್ತೆ ಪುನಃ ದೇವತೆಗಳು ಇರ್ತಾರೆ ನೆಕ್ಸ್ಟ್ ಕಲ್ಪದಲ್ಲೂ ದ್ವಾಪರ ಯುಗದ ನಂತರ ಅವ್ರು ಬೇರೆ ಧರ್ಮಗಳಿಗೆ ಕನ್ವರ್ಟ್ ಆಗಿ ಬಿಡ್ತಾರೆ ಫಿರ್ ಅಪ್ನೆ ಅಪ್ನೆ ಧರ್ಮ ಮೇಲೋಟ್ಕರ ಹಂಗೆ ಮತ್ತೆ ಶಿವಬ್ಬ ಬಂದ ತಕ್ಷಣ ಎಲ್ಲರೂ ಯಾವ ಯಾವ ಮೂಲತಃ ಧರ್ಮದಲ್ಲಿ ಪಾತ್ರ ಮಾಡಿದ್ರು ಆ ಧರ್ಮಗಳಲ್ಲಿ ಬಂದು ಕನ್ವರ್ಟ್ ಆಗ್ತಾರೆ ವಾಪಸ್ ಬರ್ತಾರೆ ಬಾಪ್ ಸಂಜಾತೆ ಮಧ್ಯೆ ಮಧ್ಯೆ ಬಾಬಾ ಹೇಳ್ತಾರೆ ತಂದೆ ತಿಳಿಸ್ಕೊಡ್ತಿದ್ದಾರೆ ತಂದೆ ತಿಳಿಸ್ಕೊಡ್ತಿದ್ದಾರೆ ಯಾಕೆಂದ್ರೆ ನಾವೆಲ್ಲ ಮೊಬೈಲ್ನಲ್ಲಿ ಕೇಳ್ತಾ ಇದ್ದೀವಿ ತಾನೇ ಕೊನೆಗೆ ಮೊಬೈಲೇ ತಿಳಿಸ್ಕೊಡ್ತಾ ಇದೆ ಅಥವಾ ಗೂಗಲ್ ತಿಳಿಸ್ಕೊಡ್ತಾ ಇದೆ ಅಂತ ಅನ್ಬಾರ್ದಲ್ಲ ಅದಕ್ಕೋಸ್ಕರ ಬಾಬಾ ನಡುವೆ ಹೇಳ್ತಾರೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ ಬಚ್ಚೆ ತುಂಬೋ ವಿಶ್ವಕ್ಕೆ ಮಾಲೀಕತೆ

ಮಗನಿಗೆ ಹಂಡ್ರೆಡ್ ಪರ್ಸೆಂಟ್ ನಿಶ್ಚಿತ ಅಪ್ಪ ಒಬ್ಬನೇ ನಾವು ಹೊಸ ಮನೆಗೆ ಇರೋಂಗಿಲ್ಲ ನನ್ನನ್ನು ಕರ್ಕೊಂಡೋಗ್ತಾನೆ ಮಗನಿಗೆ ಗೊತ್ತಿದ್ದೇ ಇರ್ತದೆ ಹಾಗೆ ಶುಭಾವ ಸ್ವರ್ಗ ಸ್ಥಾಪನೆ ಮಾಡ್ತಿದ್ದಾರೆ ಲೌಕಿಕ ಅಪ್ಪನಕ್ಕಿಂತ ನಿಸ್ವಾರ್ಥಿ ನಮ್ಮ ತಂದೆ ಶಿವಾಬ ತಾನು ಸ್ವರ್ಗದಲ್ಲಿ ಬರೋದಿಲ್ಲ ಆದರೆ ಮಕ್ಕಳಿಗೋಸ್ಕರ ಸ್ವರ್ಗ ಕಟ್ತಿದ್ದಾರೆ ಆದ್ಮೇಲೆ ನಾವು ಸ್ವರ್ಗಕ್ಕೆ ಹೋಗಲೇಬೇಕು ಯಾರಿಗೇ ಚಿಂತನೆ ಬರ್ತದಲ್ಲ ನಾ ಸ್ವರ್ಗಕ್ಕೆ ಹೋಗಲೇಬೇಕು ನಮ್ಮ ಅಪ್ಪನ ಆಸ್ತಿ ಅದ ಅಂತ ತಿಳ್ಕೊಂಡ್ಬಿಡ್ಬೇಕು ಇವರು ನಮ್ಮ ಧರ್ಮದವರಾಗಿದ್ದಾರೆ ಜೋನಹಿ ಹೋಗಬ ಆಯೇ ಹೀನಹಿ ನೀವು ದೇವತೆ ಆಗ್ತಿರ್ಪಾ ಬರ್ರಿ ಅಂತ ಇಷ್ಟು ಓಪನ್ ಆಫರ್ ಕೊಟ್ರು ಯಾರು ಸತ್ಯುಗದಲ್ಲಿ ಬರೋ ಹಣೆ ಬರೋದಲ್ಲಿಲ್ವೋ ದೇವತಾ ಧರ್ಮದವರ ಪಾತ್ರ ಇಲ್ವೋ ಅವ್ರಿಗೆ ಅವ್ರು ಬರೋದೇ ಇಲ್ಲ ಅಂತಾರೆ ಬಾಬಾ ಹೆಂಗೆ ಪರಾಯ ಧರ್ಮ ಕ್ಯೂ ಜಾಯ್ ಬಚ್ಚೆ ಜಾಂತೇ ಹೋ ಸತ್ಯುಗ ನೈ ದುನಿಯಾ ಮೇ ದೇವತಾ ಅಂಕೋ ಬಹುತು ಸುಖತೆ ಸೋನೆ ಮೆಹಲ್ತೆ ಬಾಬಾ ಹೇಳ್ಬಿಟ್ಟರೆ ನಾನು ನಿಮ್ಮನ್ನು ಸೌಕಾರ ಮಾಡ್ಲಿಕ್ಕೆ ಬಂದೀನಿ ಎಷ್ಟು ಸೌಕಾರ ಮಾಡ್ತಾರೆ ಬಾಬಾ ಬಾಬಾ ಹೇಳ್ತಾರೆ ಹೊಸ ಜಗತ್ತಿನಲ್ಲಿ ದೇವತೆಗಳು ಬಹಳ ಸೌಕಾರರಾಗಿದ್ದರು ಎಷ್ಟು ಸೋನಿಕೆ ಮೆಹಲ್ತೆ ಚಿನ್ನದ ಅರಮನೆಗಳೇ ಇದ್ದವು ಸೋಮನಾಥ್ ಕೆ ಮಂದಿರ ಮೇ ಕಿತನಾ ಸೋಮನಾಥ ಸೋಮನಾಥನ ಮಂದಿರದಲ್ಲಿ ಎಷ್ಟು ಚಿನ್ನ ಇತ್ತು ಸೋಮನಾಥ ಮಂದಿರ ಇದ್ದಿದ್ದೇ ದ್ವಾಪರದಲ್ಲಿ ದ್ವಾಪರ ಯುಗದಲ್ಲಿ ಅಷ್ಟು ಚಿನ್ನ ಇತ್ತು ದ್ವಾಪರ ಯುಗದ ಅಂತ್ಯ ಕಲಿಯುಗದ ಪ್ರಾರಂಭದಲ್ಲಿ ಮೊಹಮ್ಮದ್ ಗಜ್ನಿ ಬಂದು ತೊಗೊಂಡು ಹೋದ ಇಷ್ಟರವರೆಗೂ ಅಷ್ಟು ಚಿನ್ನ ಇತ್ತು ಸೋಮನಾಥ್ ಮಂದಿರದಲ್ಲಿ ಅಂದಮೇಲೆ ಇನ್ನು ಸತ್ಯುಗದೆಲ್ಲ ಮಾತ್ರ ಎಷ್ಟಿತ್ತು ಐಸಾ ಕೊಯ್ ದೂಸರ ಧರ್ಮ ಹೋತಾ ಹಿ ನಹಿ ಬಾಬಾ ತಿಳಿಸ್ತಿದ್ರೆ ದೇವತಾ ಧರ್ಮದಷ್ಟು ರಿಚೆಸ್ಟ್ ಬೇರೆ ಯಾವುದಿರುವುದಿಲ್ಲ ಯಾವ ಧರ್ಮದಲ್ಲಿ ನಮ್ಮೆಲ್ಲರ ಮನೆಗಳು ಚಿನ್ನದ ಮನೆಗಳಿವೆ ಅಂತ ಯಾವ ಧರ್ಮದವ್ರು ಹೇಳ್ತಾರೆ ದೇವತಾ ಧರ್ಮದಲ್ಲಿ ಅಷ್ಟೇ ಅಷ್ಟು ಸೌಕರ್ಯ ಬಾಬಾ ಮಾಡಿದರು ಸೋಮನಾಥ ಮಂದಿರ್ ಜೈಸ ಇತ್ತನಾ ಭಾರಿ ಮಂದಿರ್ ಕೊಯ್ ಹೋಗ ಹಿ ನಹಿ ಥ್ರೂ ಔಟ್ ದ ವರ್ಲ್ಡ್ ವಿಶ್ವವೆಲ್ಲ ತಿರುಗಿ ಬಂದ್ರೂ ಸೋಮನಾಥದಷ್ಟು ರಿಚೆಸ್ಟ್ ಮಂದಿರ ಯಾವುದಿಲ್ಲ ಅಂತಾರೆ ಬಾಬಾ ಬಹುಧೀರೆ ಜಹ ಬಾರತ್ತೆ ತಿಳ್ಕೊಳ್ಳಿ ಸತ್ಯುಗ ಮುಗುದು ತ್ರೇತಯುಗ ಮುಗಿದು ತ್ರೇತಯುಗ ಅಂತಿಮದಲ್ಲಿ ಒಂದು ವಿನಾಶದ ದೃಶ್ಯ ಆಗಿ ಎಲ್ಲ ಸಂಪತ್ತು ಭೂಮಿ ಅಡಿಗೆ ಹೋಗಿ ಕೊನೆಗೆ ದ್ವಾಪುರ ಯುಗದಲ್ಲಿ ಚಿನ್ನದ ಮಂದಿರ ಕಟ್ಟಿದ್ರೂ ಅದು ಎಷ್ಟು ಸಂಪತ್ತು ಬರಿತಿತ್ತು ಬರೇ ಒಂದು ಅಲ್ಲ ಆಲ್ಮೋಸ್ಟ್ ಎಲ್ಲ ಮಂದಿರಗಳು ಭಾರತದಲ್ಲಿ ಚಿನ್ನದ್ದೇ ವಜ್ರದ್ದೇ ಮುತ್ತು ರತ್ನಗಳದ್ದೇ ಇತ್ತು ಅಷ್ಟು ರಿಚ್ ಇತ್ತು ದ್ವಾಪರ ಯುಗದಲ್ಲಿ ಎಲ್ಲ ಹೋದ ಮೇಲೂ ತ್ರೇತಾಯುಗದ ಅಂತ್ಯದಲ್ಲಿ ಎಲ್ಲ ಸಂಪತ್ತು ಹೋದ ಮೇಲೂ ಅಷ್ಟು ಸಂಪತ್ತಿತ್ತು ಇನ್ನು ಎಲ್ಲ ಸಂಪತ್ತು ಆಲ್ರೆಡಿ ಇದ್ದಾಗ ಸತ್ಯಯುಗದಲ್ಲಿ ಎಷ್ಟು ಸಂಪತ್ತು ಬರಿತಾ ಇತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ ಬುದ್ಧ ಆದಿಕೆ ಕೊರೇಜ್ ಅವರ ತುಂಕೆ ಮಹಲ್ ತೊಡೆಯುವಂಗೆ ವಿಶ್ವದಲ್ಲೆಲ್ಲ ತಿರ್ ತಿರ್ಗಾಕೊಂಡು ಬರ್ರಿ ಪರಮಾತ್ಮ ಜ್ಯೋತಿ ಸ್ವರೂಪ ಶಿವಲಿಂಗದ ಮಂದಿರ ಅಷ್ಟೇ ಚಿನ್ನದ ಮಂದಿರ ವಜ್ರದ ಶಿವಲಿಂಗ ಯಾವ ಧರ್ಮಸ್ಥಾಪಕರದ್ದು ಯಾವ ಮನುಷ್ಯರದು ಯಾವ ಋಷಿ ಮುನಿದು ಚಿನ್ನದ ಫುಲ್ಲ ಟೆಂಪಲ್ ಎಲ್ಲೂ ಕಟ್ಟಿಲ್ಲ ಶುಭ ಬಂದೆ ಯಾಕೆ ಚಿನ್ನದ ಟೆಂಪಲ್ ಕಟ್ಟಿದ್ದಾರೆ ಭಾರಿ ರೀತಿಯದಾರ ಮಾರ್ಬಲ್ ಕಟ್ಬೋದು ಮಾರ್ಬಲ್ಲು ಕಲ್ಲೇ ಚಿನ್ನದಂತ ಯಾರು ಕಟ್ಟಿಲ್ಲ ಯಾರ್ದು ಕಟ್ಟಿಲ್ಲ ಬಹಳ ಮೂರ್ತಿ ಚಿನ್ನದ ಲೇಪನ ಮಾಡ್ಬೋದು ಒಳಗೇನೆಲ್ಲ ಚಿನ್ನಲ್ಲ ಮ್ಯಾಲ ಚಿನ್ನದ ಲೇಪನ ಮಾಡ್ಬೋದು ಅಲ್ಲಲ್ಲ ಅದಾವಲ್ಲ ಚಿನ್ನದ ಲೇಪನ ಮೂರ್ತಿಗಳು ಚಿನ್ನದ್ದೇ ಟೆಂಪಲ್ ಕಟ್ಟಿದ್ದು ಶಿವಲಿಂಗದ್ದು ಸೋಮನಾಥಂದೇ ಯಾಕೆ ಶುಭಾ ಬಂದೆ ಯಾಕೆ ಕಟ್ತಾರೆ ಚಿನ್ನದ ಟೆಂಪಲ್ ಬಾಬಾ ತಿಳಿಸ್ತಾ ಇದ್ದಾರೆ ಬಚ್ಚಂಕು ಜಿಸ್ ಬಾಪ್ನೆ ಇತನಾ ಉಂಚ ಬನಾಯ ಹೇ ಉನಿ ತುಮ್ನೆ ಇಜ್ಜತ್ ಇಜ್ಜಾ ತರಕೆ ಯಾವ ಪರಮಾತ್ಮ ಅಷ್ಟು ಶ್ರೇಷ್ಠ ಮಾಡಿದ್ರು ಯಾವ ಪರಮಾತ್ಮ ನಮ್ಮನ್ನಷ್ಟು ಸಾಕಾರ ಮಾಡಿದ್ರು ಅವರಿಗೆ ಇನ್ ಗ್ರಾಟಿಟ್ಯೂಡ್ ಅವರ ಗೌರವಾರ್ಥವಾಗಿ ಭಗವಂತನೇ ನಮ್ಮನ್ನ ಎಷ್ಟು ಸಾಕಾರ ಮಾಡಿ ಅಂತ ಹೇಳಿ ಅವನ ಮಂದಿರವನ್ನೇ ಚಿನ್ನದ ಮಾಡಿ ಎಷ್ಟು ಗೌರವವನ್ನು ಅರ್ಪಿಸಿದೆವು ಇಜ್ಜತ್ರಕ್ಕಿ ಜಾತಿಯೇನ ಉಪಕಾರ ಮಾಡಿದವ್ರ ಪ್ರತಿ ಗೌರವ ಇರ್ತದೆ ತಾನೇ ತು ಸಮಸ್ತೆ ಹೇ ಅಚ್ಚಾ ಕರ್ಮ್ ಕರ್ಕೆ ಗಯ ಹೇ ಬಾಬಾ ತಿಳಿಸ್ತಾ ಇದ್ದಾರೆ ನಾವು ಪರಮಾತ್ಮನಿಗೆ ಚಿನ್ನದ ಟೆಂಪಲ್ ಮಾಡಿದ್ದು ಒಂದು ಕಾರಣ ಏನು ಅವನು ನಮಗಿಷ್ಟು ಇಷ್ಟು ಕೊಟ್ಟಾನ ಅನ್ನೋ ಗೌರವದ ಪ್ರತೀಕವಾಗಿ ಎರಡನೇದಾಗಿ ಅವನು ಬಹಳ ಶ್ರೇಷ್ಠ ಕರ್ಮ ಮಾಡಿ ಹೋಗಿದ್ದಾನೆ ಪರಮಾತ್ಮ ಅದಕ್ಕಾಗಿ ಅಭಿ ತುಂಬ ಹೋ ಸಬ್ಸೆ ಅಚ್ಚೆ ಕರ್ಮ ಪತಿತ ಪಾವನ್ ಬಾಪ್ ಹಿ ಕರ್ಕೆ ಜಾತೆ ಹೇ ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಒಳ್ಳೆ ಕರ್ಮ ಮಾಡಿದವು ಮಾಡುವವರು ಪತಿತ ತಪಾವನ ತಂದೆಯೇ ಇನ್ನುಳಿದವರು ಒಂದು ಊರಿನ ಉದ್ಧಾರ ಮಾಡ್ಬೋದು ಒಂದು ಓಣೆ ಉದ್ಧಾರ ಮಾಡ್ಬೋದು ಒಂದು ಕುಲದ ಉದ್ಧಾರ ಮಾಡ್ಬೋದು ಆದರೆ ಪರಮಾತ್ಮ ಇಡೀ ವಿಶ್ವದ ಸಕಲಾತ್ಮಗಳು ಉದ್ಧಾರ ಮಾಡುವ ಶ್ರೇಷ್ಠ ಕರ್ಮ ಮಾಡ್ತಾರೆ ಭಾರತ ಸ್ವರ್ಗ ಮಾಡ್ತಾರೆ ದುಃಖವನ್ನೇ ತೆಗೆದುಹಾಕ್ತಾರೆ ಈ ಜಗತ್ತಿನಿಂದ ತುಮಾರಿ ಆತ್ಮ ಕೇತಿ ಹೇ ಸಬ್ಸೆ ಉತ್ತಮ ತಿ ಉತ್ತಮ ಸೇವಾ ಬೇಹದ್ ಕಬಾಪ ಕರ್ತೆ ಹೇ ಸಿಕ್ಕಲಾತೆ ಹೇ ಎಲ್ಲರಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಕರ್ಮ ಶುಭಾಬನ್ನೇ ಬಂದು ನಮಗೆ ಬೇಹದ್ದಿನ ತಂದೆ ಕಲಿಸ್ತಾರೆ ತಾವು ಮಾಡ್ತಾರೆ ಅರ್ಥ ಆಯ್ತಾ ಸಾಹ್ಕಾರ ಅಂತಂದ್ರೇನು ಒಳ್ಳೆ ಕರ್ಮವನ್ನ ಮಾಡುವುದೇ ಸಿರವಂತಿಕೆ ನೋಡ್ರಿ ಬಾಬಾ ಎಷ್ಟು ನಲ್ಲಿ ಸೌಕಾರಕಿತನವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಹಮ್ಕೋ ರಂಕ ಸೇ ರಾವ್ ಬೆಗ್ಗರ್ಸೆ ಪ್ರಿನ್ಸ್ ಬನಾದೇತೇ ನಮ್ಮನ್ನ ಬಾಬಾ ಬಡವರಿಂದ ಸಿರಿವಂಥ ನಿಂದ ಪ್ರಿನ್ಸ್ ಮಾಡ್ತಾರೆ ಬಾಬಾ ನಮಗೆ ನಿಂದ ಪ್ರಿನ್ಸ್ ಹೆಂಗೆ ಮಾಡ್ತಾರೆ ಸಂಗಮಿಗೂ ತುಂಬ ಚಿನ್ನ ಕೊಟ್ಟು 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 ನಮ್ಮ ಅಕೌಂಟ್ನ ಇಲ್ಲಿ ರೊಕ್ಕ ಹಾಕಿ 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 ನಮಗೆ ಸ್ಯಾಲ್ರಿ ಕೊಟ್ಟು ಕೊಟ್ಟು ಸಹಕಾರ ಮಾಡ್ತಾರಾ ಲೌಕಿಕದಲ್ಲಿ ಸ್ಯಾಲ್ರಿಯಿಂದ ಸಹಕಾರ ಆಗ್ತಾರೆ ಲಂಚದಿಂದ ಸಹಕಾರ ಆಗ್ತಾರೆ ಆದರೆ ಇಲ್ಲಿ ನಾವು ಸಹಕಾರ ಆಗೋದು ಇರೋದರಿಂದ ಅಂತ ಹೇಳ್ಕೊಟ್ರು ಬಾಬಾ ಅಚ್ಚೆ ಕರ್ಮ ಶ್ರೇಷ್ಠ ಕರ್ಮ ಮಾಡಿ ಶ್ರೇಷ್ಠ ಕರ್ಮ ಮಾಡೋದನ್ನು ಕಲಿಸಿ ನಮ್ಮನ್ನು ಸಿರಿವಂತರನ್ನಾಗಿ ಮಾಡ್ತಾರೆ ಕರ್ಮದ ಸಿರಿವಂತರು ಶ್ರೇಷ್ಠ ಕರ್ಮದ ಸುಕರ್ಮದ ಸಿರಿವಂತಿಕೆ ಬಾಬಾ ಕೊಡ್ತಾರೆ ಜೋ ಭಾರತ್ಕೋ ಸ್ವರ್ಗ ಬನಾತೆ ಹೇ ಉನ್ಕೆ ಅಭಿ ಇಜ್ಜತ್ ಕೋಯಿನ ಹಿರಕತೆ ಹೇ ಶಿವಬಾಬಾ ತಿಳಿಸ್ತಾರೆ ಯಾರು ಭಾರತವನ್ನು ಸ್ವರ್ಗ ಮಾಡ್ತಾ ಮಾಡಿದಾರೋ ಆ ಪರಮಾತ್ಮನ ಗೌರವವನ್ನೇ ಈಗಿನವ್ರು ಯಾರು ಇಟ್ಕೊಂಡಿಲ್ಲ ಅಂತಾರೆ ಬಾಬಾ ತುಮ್ ಜಾಂತೆ ಉಂಚು ತೇ ಉಂಚು ಮಂದಿರ ಗಾಯ ಊಾ ಹೇ ಜಿಸ್ಕು ಲೂಟ್ ಗಯೆ ಶ್ರೇಷ್ಠಾತಿ ಶ್ರೇಷ್ಠ ಮಂದಿರ ಅಂತ ಯಾವ ಸೋಮನಾಥ್ ಮಂದಿರ ಕೇಳಾಗಿತ್ತೋ ಅದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಟ್ರು ದ್ವಾಪರ ಯುಗದ ಅಂತಿಮದಲ್ಲಿ ಬಂದು ಇಷ್ಟೆಲ್ಲ ದೋಚ್ಕೊಂಡು ಹೋದ ಆತ್ಮ ಇನ್ನು ಸತ್ಯುಗದ ಸಂಪತ್ತು ನೋಡಿದ್ರೆ ಇನ್ನು ಉಳಿದವ್ರು ಏನು ಮಾಡ್ತಿದ್ರೆ ಇನ್ನು ವಿಶ್ವದವರೆಲ್ಲ ಭಾರತದ ಸಂಪತ್ತು ಒರಿಜಿನಲ್ ಸಂಪತ್ತು ನೋಡಿದರೆ ಭಾರತದ ಒರಿಜಿನಲ್ ಸಂಪತ್ತು ನಾವು ದೇವತೆಗಳ ವಿನ್ನ ಬೇರೆ ಯಾರು ಅನುಭವಿಸಿಲ್ಲ ಯಾರೂ ನೋಡಿಲ್ಲ ಇನ್ನು ನೋಡಿದ್ರೆ ಬಿಡ್ತಿದ್ರೆ ಎಲ್ಲ ದೇಶದವ್ರು ಗುಳುಂಬ್ ಅಂತ ನುಂಗೆ ಬಿಡ್ತಿದ್ರು ಲಕ್ಷ್ಮೀನಾರಾಯಣಕ್ಕೆ ಮಂದಿರಗೂ ಕಭಿ ಕೊಯ್ನೆ ಲೂಟ ನೈ ಸೋಮನಾಥ್ಗೆ ಕೋ ಲೂಟ ಹೇ ಸೋಮನಾಥ ಮಂದಿರವನ್ನು ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಾರೆ ಲಕ್ಷ್ಮೀನಾರಾಯಣ ಮಂದಿರ ಅಲ್ಲ ನೋಡಿರಿ ಶಿವಬಾಬನೇ ಗೌರವ ಕೊಟ್ಟು ನಮಗೆ ಉಪಕಾರ ಮಾಡಿದರೆ ಅವಂದೇ ಮಂದಿರ ಲೂಟಿ ಲೂಟಿ ಮಾಡಿಬಿಟ್ರು ಭಕ್ತಿ ಮಾರ್ಗ ಮೇ ಬಿ ಬಹುತು ಧನ್ವಾನ್ ಹೋತೆ ಹೇ ನಾನು ನಾನಿಮ್ಮನೆ ಎಷ್ಟು ಸೌಕರ್ ಮಾಡ್ತೀನಿ ಸತ್ಯಗದಲ್ಲಂತೂ ಬಿಡಿ ಬೈ ಡಿಫಾಲ್ಟಲ್ಲಿ ಚಿನ್ನ ವಜ್ರ ವೈಢರೇ ಎಲ್ಲ ಆದರೆ ನಾನು ನಿಮ್ಮನ್ನು ಭಕ್ತಿ ಮಾರ್ಗದಲ್ಲೂ ಸಹ ಅಷ್ಟು ಸಿರಿವಂತರನ್ನಾಗಿ ಇಟ್ಟಿರ್ತೀನಿ ಅಷ್ಟೆಲ್ಲ ಕಳೆದ ಮೇಲೂ ಅಷ್ಟೆಲ್ಲ ಮುಚ್ಚೋದ ಮೇಲೂ ಅಷ್ಟು ಸಿರಿವಂತಿಕೆ ಇರ್ತದೆ ರಾಜವ ಬಿ ನಂಬರ್ ವಾರ್ ನಾ ರಾಜರಲ್ಲೂ ನಂಬರ್ ವಾರ್ ಇರ್ತಾರೆ ಜೋ ಉಂಚೆ ಮರ್ತಬೆ ವಾಲೆ ಹೋತೆ ಚೋಟೆ ಮರ್ತಬೆ ವಾಲೆ ಉನೋಂಕಿ ಇಜ್ಜತ್ ರಕ್ತಿ ಹೇ ಚಿಕ್ಕ ರಾಜರು ಚಿಕ್ಕ ಪೋಸ್ಟ್ನಲ್ಲಿರೋರು ದೊಡ್ಡ ಪೋಸ್ಟಿನವರಿಗೆ ಗೌರವ ಕೊಡ್ತಾರೆ ದರ್ಬಾರ್ ಮೇ ಬಿ ನಂಬರ್ ವಾರ್ ಬಿಟ್ಟೆ ಹೇ ದರ್ಬಾರದಲ್ಲೂ ಸಹಿತ ರಾಜನ ದರ್ಬಾರದಲ್ಲಿ ಶುಭ ಬೆಳೀತಾರೆ ನಂಬರ್ ವಾರ್ ಹಾಕಿ ಕುತ್ಕೊತಾರೆ ದೊಡ್ಡ ರಾಜರಿಗೆ ಆಸನಗಳು ಹಿಂಗಿರ್ತವೆ ಚಿಕ್ಕ ರಾಜರಿಗೆ ಆಸನಗಳು ಹಿಂಗಿರ್ತವೆ ಎಲ್ಲ ಇರ್ತದಲ್ಲ ದರ್ಬಾರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಈ ಬಾಬಾ ತೋ ಅನುಭವಿ ಏನ ಬ್ರಹ್ಮ ಬಾಬನು ಅನೇಕ ರಾಜ್ಯ ದರ್ಬಾರ್ಗಳನ್ನೆಲ್ಲ ಅಟೆಂಡ್ ಆಗಿದ್ದಾರೆ ಬ್ರಹ್ಮ ಬಾಬನ ಅನುಭವಿ ಯಹಾಕಿ ದರ್ಬಾರ್ ಹೇ ಪತಿ ರಾಜಿ ಪಾವನ ರಾಜಕಿ ದರ್ಬಾರ್ ಕೈಸಿ ಹೋಗ್ತಿ ಪತಿತ ರಾಜರ ದರ್ಬಾರನೇ ಎಷ್ಟು ರಾಯಲ್ ಇರ್ತದೆ ಇನ್ನು ಪಾವನ ರಾಜರ ದರ್ಬಾರ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಿರೋಷ್ಟು ರಾಯಲ್ ಇರ್ತದೆ ಜಬ್ ಕಿ ಉನೋಂಕೆ ಪಾಸ್ ಇತ್ತ ದನ್ ಹೇ ತೊನೋಕೆ ಗರ್ಭಿ ಇತನೇ ಅಚ್ಚೆ ಹೋಂಗೆ ಅವರ ಹತ್ರ ಇಷ್ಟು ಸಂಪತ್ತಿದೆ ಅಂದಮೇಲೆ ಅವ್ರ ಮನೆಗಳು ಅಷ್ಟೇ ಬಸ್ ಫಸ್ಟ್ ಕ್ಲಾಸ್ ಇರ್ತವೆ ಅಭಿ ತುಮ್ ಜಾನ್ತಿಯೋ ಬಾಬಾ ಹಮ್ಕೋ ಪಡಾರೇ ಹೇ ಸ್ವರ್ಗಕ್ಕೆ ಸ್ಥಾಪನಾ ಕರ್ರೇ ಹೇ ಹಮ್ಮ ಮಹಾರಾಜ ಮಹಾರಾಣಿ ಸ್ವರ್ಗಕ್ಕೆ ಬಂತೇ ಹೇ ಶಿವಬಾಬಾ ತಿಳಿಸ್ತಾ ಇದ್ರೆ ನಮಗೀಗ ಶಿಕ್ಷಣ ಕೊಡ್ತಿದ್ದಾರೆ ಶಿಕ್ಷಣ ಕೊಡೋದೇ ಸೌಕರ್ಕಿತನ ಒಳ್ಳೆ ಕರ್ಮ ಸೌಕರ್ಕಿತನ ಏಕಧರ್ಮ ಸಿರಿವಂತಿಕೆ ದುಃಖರಹಿತ ಜೀವನ ಸುಖವೇ ಸಿರಿವಂತಿಕೆ ಶಿವಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನಾನು ನಿಮಗೆ ಶಿಕ್ಷಣ ಕೊಟ್ಟು ಸ್ವರ್ಗ ಸ್ಥಾಪನೆ ಮಾಡ್ತಾ ಇದ್ದೀನಿ ನಿಮ್ಮನ್ನು ಮಹಾರಾಜ ಮಹಾರಾಣಿ ಮಾಡ್ತೀನಿ ಸ್ವರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ಸ್ವರ್ಗದಲ್ಲಿದ್ದ ನಾವು ಮಹಾರಾಜ ಮಹಾರಾಣಿಯರು ಬೆಳಿತಾ ಬೆಳಿತಾ ಭಕ್ತ ಬನೆ ಮಹಾರಾಜ ಮಹಾರಾಣಿ ಇದ್ದವ್ರು ಭಕ್ತರಾಗ್ತೀವಿ ಮಹಾರಾಜ ಮಹಾರಾಣಿ ಅಂದರೆ ದಾತ ಕೊಡೋರು ಭಕ್ತರು ಅಂದರೆ ಕೊಡೋ ಕೊಡೋ ಬೇಡುವವನು ಬಾಬಾ ತಿಳಿಸ್ತಾ ಇದ್ರೆ ಇತ್ತು ಪೆಹಲೆ ಪಹಲೆ ಶಿವಬಾಬಾಕಿ ಪೂಜಾರಿ ಬನೇಗೆ ಮಹಾರಾಜರಿದ್ದವ್ರು ಭಕ್ತರಾಗ್ತೀವಲ್ಲ ಫಸ್ಟ್ ಶುಭಾಬನ್ ಪೂಜಾರಿಗಳಾಗ್ತಿದ್ ದ್ವಾಪುರಯುಗದಲ್ಲಿ ಯಾಕೆ ಫಸ್ಟ್ ಶಿವನ ಪೂಜೆ ಮಾಡ್ತೀವಿ ನಾರಾಯಣನೋ ಕೃಷ್ಣನೋ ಆಂಜನೇಯನೋ ಆಮೇಲೆ ಪೂಜೆ ಶುರು ಮಾಡ್ತೀವಿ ಫಸ್ಟ್ ಶುಭಾಬನ್ ಪೂಜೆ ಯಾಕೆ ಮಾಡ್ತೀವಿ ಜಿಸ್ನೆ ಸ್ವರ್ಗಕ್ಕೆ ಮಾಲೀಕ ಬನಾಯ ಉಂಟಿಗೆ ಪೂಜೆ ಕರೆಂಗೆ ನಮ್ಮನ್ನು ಸೌಕಾರ ಮಾಡಿದ್ರಲ್ಲ ಬಾಬಾ ಏನು ಸೌಕಾರ ಅಂದರೆ ಸ್ವರ್ಗದ ಮಾಲೀಕ ಪ್ರೊಪ್ರಿಯೇಟರ್ ಓನರ್ ಮಾನ್ ಮಾಲೀಕ ಬಾಬಾ ತೇಸರ್ ನಮ್ಮನ ಬಾಬಾ ಪರ ಸ್ವರ್ಗದ ಮಾಲೀಕ ಮಾಡಿದ್ರಲ್ಲ ಅದಕ್ಕೋಸ್ಕರ ಬಾಬಾನನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ವ ಹಮಕೋ ಬಹುತು ಸೌಕಾರ ಬನಾತೆ ಹೇ ಶಿವಾ ಬಹಳ ಸೌಕಾರನ್ನಾಗಿ ಮಾಡ್ತಾರೆ ಗೊತ್ತಾಯ್ತಾ ಎಷ್ಟು ಆ್ಯಂಗಲ್ನಲ್ಲಿ ಬಾಬಾ ನಮ್ಮನ ಸೌಕಾರಾರ್ ಮಾಡ್ತಾರೆ ಅಂತೀವತ್ತಿನ ಮುರಳಿಯಲ್ಲಿ ಅಭಿ ಭಾರತ್ ಕತ್ನಾ ಗರೀಬ್ ಹೈ ಈಗ ಭಾರತ ಬಹಳ ಬಡತನದಲ್ಲಿದೆ ಭಾರತ ಬಡತನದಲ್ಲಿದೆ ಅನ್ನಲಿಕ್ಕೆ ಪ್ರೂಫ್ ಏನು ಬಾಬಾ ಭಾಳ ಪ್ರಾಕ್ಟಿಕಲ್ ಪ್ರೂಫನ್ನು ಕೊಡ್ತಾರೆ ಜೋ ಜಮೀನು ಪಾಂಚ್ ಸಾವಿರ ರೂಪಾಯಿ ಮೇ ಲೀ ಉಲ್ಯೂ ಆಜ್ ಪಾಂಚ್ ಹಝಾರ್ ಸೆ ಭಿ ಅಧಿಕ ಹೋಗಿ ಹೇ ಎ ಸಬ್ ಹೇ ಆರ್ಟಿಫಿಷಿಯಲ್ ದಾಮ್ ಯಾವ ಲ್ಯಾಂಡ್ ಐನೂರು ರೂಪಾಯಿಕ್ ಸಿಕ್ಬಿಡ್ತಿತ್ತು ಮೊದಲೆಲ್ಲ ಈಗ ಐದುನೂರು ರೂಪಾಯಿ ಎಷ್ಟು ಸ್ಕ್ವೇರ್ ಫೀಟ್ ಸಿಗ್ತದೆ ಟೆನ್ ಬೈ ಟೆನ್ ಸಿಗ್ತದ ಥರ್ಟಿ ಫಾರ್ಟಿ ಸಿಗ್ತದ ಇಲ್ಲ ಟೆನ್ ಬೈ ಟೆನ್ ಸಿಕ್ತದ ಇಲ್ಲ ಫೈವ್ ಹಂಡ್ರೆಡ್ ರುಪೀಸಿಗೆ ಒನ್ ಬೈ ಒನ್ನೂ ಸಿಗೋಲ್ಲ ಯಾರಿಗಾರ ಕೇಳಿರಿ ಎ ಸ್ಕ್ವೇರ್ ಫೀಟಿಗೆ ಎರಡು ಸಾವಿರ ರೂಪಾಯಿ ರೀ ಏ ಇಲ್ಲಿ ಸ್ಕ್ವೇರ್ ಫೀಟಿಗೆ ಒಂದೂವರೆ ಸಾವಿರ ಅಲ್ಲಿರಿ ಮೂರು ಸಾವಿರ ರೂಪಾಯಿ ಎಷ್ಟು ಕಾಮನ್ ಆಗಿಬಿಟ್ಟಿದೆ ಐದುನೂರು ರೂಪಾಯಿಗೆ ಸಿಗುವಂತಹ ಜಮೀನಿಗೆ ಐದು ಸಾವಿರ ಐದು ಲಕ್ಷ ಕೊಟ್ಟರು ಸಿಗಂಗಿಲ್ಲ ಅಂದ್ರೆ ಅರ್ಥ ಬಡತನದ ಪ್ರತೀಕ ಕೊರತೆಯ ಪ್ರತೀಕ ಬಾಬಾ ತಿಳಿಸ್ತಾ ಇದ್ದಾರೆ ಮಹಾತ್ ಧರ್ತಿಕ ಮೂಲೆ ಹೋತಾ ಹೇನೆ ಅಲ್ಲಿ ಧರಣಿ ರೊಕ್ಕ ಕೊಟ್ಟುಕೊಂಡು ಕೊಟ್ಟು ಕೊಂಡ್ಕೊಳ್ಳುವ ಅವಶ್ಯಕತೆನೇ ಇಲ್ಲ ರೊಕ್ಕ ಕೊಡೋದು ತಗೊಳ್ಳೋದು ಫೆನ್ಸಿಂಗ್ ಮಾಡ್ಕೊಳ್ಳೋದು ಬೌಂಡ್ರಿ ಫಿಕ್ಸ್ ಮಾಡೋದು ಸರ್ವೇರ್ನ ಕರೆಯೋದು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗೋದು ನನ್ನ ಹೆಸರಿಗೆ ಮಾಡ್ಕೊಂಡೆ ಅನ್ನೋದು ಇರೋದೇ ಇಲ್ಲ ಯಾಕೆಂದರೆ ಇಡೀ ಭೂಮಿ ಎಲ್ಲರದ್ದೂ ಆಗಿರುತ್ತದೆ ಯಾರು ಬೇಕಾದವ್ರು ಯೂಸ್ ಮಾಡ್ಬೋದು ಹಕ್ಕಿರ್ತದೆ ಅಷ್ಟು ಬೇಕಾದಷ್ಟು ಇರ್ತದೆ ಅಲ್ಲಿ ಹಿಂಗ್ಯಾಲ ಸೌಕರ್ಯ ಇದ್ವಿ ಇಲ್ಲಿ ಬಡವಾಗಿದೆ ಅನ್ಲಿಕ್ಕೆ ಎಷ್ಟು ಫಸ್ಟ್ ಕ್ಲಾಸ್ ಪ್ರೂಫ್ ಕೊಟ್ರೆ ಬಾಬಾ ಜಿಸ್ಕೋ ಜಿತನಾ ಚಹೆಲೇಲೆವೆ ಸತ್ಯಗದಲ್ಲಿ ಯಾರು ಎಷ್ಟು ದೊಡ್ಡವ್ರ ಮನೆಯೂ ಕಟ್ಟಿಸ್ಕೋಬೋದು ಬಾಬಾ ತಿಳಿಸಿದ್ರೆ ಅಷ್ಟು ಬೇಕಾದಷ್ಟಿತ್ತು ಢೇರ್ ಕೆೇರ್ ಜಮೀನು ಪಡಿ ಹೋಗಿ ಬೇಕಾದಷ್ಟು ಜಮೀನ್ ಇರ್ತದೆ ಮೇಟಿ ಪರ್ತು ಮಾರೆ ಮೆಹಲ್ ಹಂಗೆ ಎಲ್ಲೆಲ್ಲಿ ಸ್ವೀಟ್ ನದಿಗಳು ನೀರು ಹರಿತದೋ ಆ ದಡದಲ್ಲಿ ನಮ್ಮ ಅರಮನೆಗಳಿರ್ತದೆ ಇಲ್ಲಿ ಹಂಗಲ್ಲ ಸತ್ಯುಗದಲ್ಲಿ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇರೋ ಕಾರಣ ಜಮೀನು ಬೇಕಾದಷ್ಟು ಇರ್ತದೆ ನದಿ ದಡದಲ್ಲಿ ಅರಮನೆ ಮಾಡ್ಕೊಂಡು ಆರಾಮಿರ್ತಾರೆ ಆಮೇಲೆ ಪ್ರಕೃತಿಯವರಿಗೆ ದಾಸಿಯಾಗಿರೋ ಕಾರಣ ನದಿಯೇನು ಉಕ್ಕಿ ಬರಲ್ಲ ನದಿ ನದಿಯಲ್ಲೆಲ್ಲೋ ಇರಲಿ ಇವರು ಮನುಷ್ಯರು ನದಿಯನ್ನ ನದಿಯನ್ನು ಮೇಲ್ದಂಡೆ ಯೋಜನೆ ಅಂತ ಹೇಳಿ ಮಾಡಿಕೊಂಡು ಆ ನದಿಯನ್ನು ಎಲ್ಲಿ ಬೇಕಲ್ಲಿ ಪೈಪ್ ಹಾಕಿ ಡ್ಯಾಮ್ ಹಾಕಿ ಕ್ಯಾನಲ್ಸ್ ಹಾಕಿ ಎಷ್ಟು ದೂರ ದೂರ ಕಿಲೋಮೀಟ್ರ್ವರೆಗೂ ನದಿ ದಿಕ್ಕನ್ನೇ ಚೇಂಜ್ ಮಾಡಿಬಿಡ್ತಾರೆ ಅಲ್ಲಿ ನದಿಯಲ್ಲಿದೆ ಅಲ್ಲಿ ಮನುಷ್ಯ ಇರ್ತಾನೆ ಕಲಿಯುಗದಲ್ಲಿ ಏನಾಯ್ತು ಮನುಷ್ಯ ಎಲ್ಲದನ್ನ ಅಲ್ಲಿ ನದಿನ ಹರಸೋಕೆ ಪ್ರಯತ್ನ ಪಡ್ತಾನೆ ಪ್ರಕೃತಿಯ ದಿಕ್ಕನ್ನು ಪರ್ ಪರಿವರ್ತನೆ ಮಾಡಿದರೆ ಪ್ರಕೃತಿ ಬಿಡ್ತದ ಧಾಕ್ ಕಂತೆ ಎಲ್ಲಾರ್ನ ಒಳಗೆ ಹಾಕಿ ಬಿಡ್ತದೆ ಒಂದಿನ ಬಾಬಾ ತಿಳಿಸಿದ್ರೆ ಮನುಷ್ಯ ತೋಡೆ ಹೊಂಗೆ ಪ್ರಕೃತಿ ದಾಸಿ ಹೊಂಗೆ ಅಲ್ಲಿ ಸಿರಿವಂತಿಕೆ ನೋಡ್ರಿ ಎಷ್ಟು ವೆರೈಟಿ ರೂಪದಲ್ಲಿ ಬಾಬಾ ಹೇಳ್ತಾರೆ ಸತ್ಯುಗದ ಸಿರಿವಂತಿಕೆ ಜಮೀನ್ ಬೇಕಾದಷ್ಟಿತ್ತು ವ್ಯಾಲ್ಯೂರಲ್ಲಿ ಎಷ್ಟು ಬೇಕಷ್ಟು ಯಾರು ಬೇಕಾದಷ್ಟು ತಗೋಬೋದಿತ್ತು ಆಮೇಲೆ ನಮ್ಮ ಅರಮನೆಗಳು ಮಧುರ ನದಿಯ ನದಿಯ ದಡದಲ್ಲಿರ್ತವೆ ಅಲ್ಲಿ ಸಿರಿವಂತಿಕೆ ಏನಂದ್ರೆ ಪ್ರಕೃತಿ ದಾಸಿ ಹೊಂಗೆ ಅಲ್ಲಿ ಯಾಕೆ ಸಿರಿವಂತಿಕೆ ಅಂದ್ರೆ ಮನುಷ್ಯ ತೋಡೆ ಹೊಂಗೆ ಅಲ್ಲಿ ಸಿರಿವಂತಿಕೆ ನೋಡ್ರಿ ಫಲ್ ಫುಲ್ ಬಹುತ್ ಅಚ್ಚೆ ಮಿಲ್ತೆ ರಹತೆಯೇ ಇಲ್ಲೊಂದು ಹಣ್ಣು ತಿನ್ಬೇಕಾದ್ರೆ ಒಂದ್ಸಲ ತೊಳಿರಿ ಉಪ್ಪು ಹಚ್ಚಿ ತೊಳಿರಿ ಅದನ್ನು ತಿಕ್ಕ್ರಿ ಅದಕ್ಕೆ ಇದನ್ನು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಹಾಕಿರ್ತಾರೆ ಎಷ್ಟೆಲ್ಲ ಕಷ್ಟ ಅಲ್ಲಿ ಹಣ್ಣು ಹೂವು ಬೇಕಾದಷ್ಟು ರುಚಿಕರವಾಗಿ ಶಕ್ತಿಶಾಲಿ ಇರ್ತದೆ ಅಬಿ ತ ಕಿತ್ನೇ ಮೆಹನಿತ್ ಕರ್ಣಿ ಪಡ್ತೀಯ ಈಗ ಎಷ್ಟು ಕಷ್ಟ ಪಡಬೇಕಾಗ್ತದೆ ತೋ ಬಿ ಅನ್ನ ಆದರೂ ಸ್ಯಾಲ್ರಿ ಸಿಗಲ್ಲ ಅನ್ನ ಬೆಳೆಯಲ್ಲ ಅಕ್ಕಿ ಬೆಳೆಯಲ್ಲ ಎಷ್ಟು ಕಷ್ಟ ಮನುಷ್ಯ ಬಹುತು ಭೂಕು ಪ್ಯಾಸನ ಮರತೇ ಬಡತನಕ್ಕಾಗಿ ಬಾಯಾರಿಕೆಗಾಗಿ ಪವರ್ಟಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ತು ಗೀತು ಸುಣ್ಣನೆ ಸೇ ತುಮಾರೇ ರೋಮಾಂಚ್ ಕಡೆ ಹೋಜಾನೆ ಚೈ ಇವತ್ತಿನ ಹಾಡು ಪುನಃ ನೆನಪು ಮಾಡ್ಕೊತಾರೆ ಬಾಬಾ ಈ ಹಾಡನ್ನು ಕೇಳಿ ನಿಮ್ಮ ರೋಮಾಂಚನ ರೋಮಾಂಚನಾಗಬೇಕು ಏನು ಹಾಡಿವತ್ತು ಆಕಿರ್ವಹ ದಿನ್ ಆಯ ಆಜ್ ಬಾಪ್ಕು ಗರೀಬ್ ನಿವಾಸ್ ಕೇತೆ ಹೇ ಬಾಬಾ ಬಡವರ ಬಂಧು ಅಂತ ಹೇಳಾಗ್ತಾ ಇದೆ ಗರೀಬ್ ನಿವಾಸಕ ಅರ್ಥ ಸಮ ಜನಾ ನೋಡ್ರಿ ನಾನು ಇಷ್ಟೊತ್ತನ ಹೇಳ್ಕೊಟ್ಟಿನಿ ಬಡವರ ಬಂದು ಅಂದ್ರೆ ಅಂದ್ರೆ ಏನಂತ ನಿಮ್ಗೆ ಈಗ ಅರ್ಥ ಆಯ್ತು ತಾನೆ ಅಂತ ಪರಮಾತ್ಮ ಕನ್ಫರ್ಮ್ ಮಾಡ್ಕೊತಾರೆ ಶಾಲೆಯಲ್ಲಿ ಟೀಚರ್ಗಳು ಪಾಠ ಮಾಡಿದ ಮೇಲೆ ನಿಮ್ಗೆ ಅರ್ಥ ಆಯ್ತಾ ತಿಳಿತಾ ಗಾಟ್ ಇಟ್ ಅಂತ ಕೇಳ್ತಾರೆ ಅದೇ ರೀತಿ ಪರಮಾತ್ಮ ಕೇಳ್ತಾರೆ ಇದೆಲ್ಲ ಅರ್ಥ ಆಯ್ತಾ ಕಿಸ್ಕೋ ಸಹಕಾರ ಬೇ ಹೇಳಿ ಯಾರನ್ನು ಸಾಕಾರ ಮಾಡ್ತಾರೆ ಪರಮಾತ್ಮ ಜರೂರ್ ಜಹಾ ಆಯೇಗ ಉನ್ಕೋ ಸಾಕಾರ ಬನಾಯೇಗ ಎಂತ ಫಸ್ಟ್ ಕ್ಲಾಸ್ ಪಾಯಿಂಟ್ ಹೇಳ್ತಾರೆ ಬಾಬಾ ಯಾರನ್ನು ಸಾಕಾರ ಮಾಡ್ತಾರೆ ಬಾಬಾ ಯಾವ ದೇಶದಲ್ಲಿ ಬಾಬಾ ಬಂದಾರೋ ಆ ದೇಶವನ್ನು ಸಹಕಾರ ಮಾಡ್ತಾರೆ ತುಂಬ ತುಂಬೆ ಜಾನ್ತಿ ಅಮ್ಕೋ ಪಾವನ್ ಸೆ ಪತಿತ್ ಬನ್ನಿ ಮೇ ಪಾಂಚ್ ಹಸಾರು ವರ್ಷ ಲಗ್ತೇ ಅಭಿ ಫಿರ್ ಫಟ್ ಸೇ ಬಾಬಾ ಪತಿತ್ ಸೆ ಪಾವನ್ ಬನಾತೆ ಹೇ ಬಾಬಾ ಬಡವರ ಬಂದು ನಾವು ಪಾವನ ಇದ್ದವರು ಪತಿತ ಆಗಲಿಕ್ಕೆ ಐದು ಸಾವಿರ ವರ್ಷ ಬೇಕಾಯ್ತು ಒಂದೇ ಸೆಕೆಂಡಿಗೆ ಬಾಬಾ ಪತಿ ಪಾವನ ಮಾಡಿ ಬಿಡ್ತಾರೆ ಬಾಬಾ ಭಾರತೀಯರನ್ನೇ ಯಾಕೆ ಸಾಕಾರ ಮಾಡ್ತಾರೆ ಯಾಕಂದ್ರೆ ಬಾಬಾ ಬರೋದು ಭಾರತದಲ್ಲಿ ಒಂದು ದೇಶದಲ್ಲಿ ಯಾರೋ ಒಬ್ಬನಿದ್ದಾನೆ ತನ್ನ ದೇಶ ಸಾಹಕಾರ ಮಾಡೋ ಬದಲು ಪಕ್ಕದ ದೇಶ ಸಾವುಕಾರ ಮಾಡ್ತಾನ ಇಲ್ಲ ಅ ಶುಬಾಬು ಭಾರತದಲ್ಲಿ ಬಂದರೆ ಭಾರತ ಬಂದು ಸಾಕಾರ ಮಾಡ್ತಾರೆ ಸಾಹುಕಾರ ಅಂದ್ರೆ ಏನಂದ್ರೆ ಬಾಬಾ ಈಗ ಇನ್ನೊಂದು ಡೆಫಿನೇಷನ್ ಪತಿ ಪಾವನ ಪಾವನ್ ಬನಾತೆಹೇ ಪಾವನರಾಗೋದು ಸಿರಿವಂತಿಕೆ ಉಂಚಿತೆ ಉಂಚು ಬನಾತೆ ಏಕ ಸೆಕೆಂಡ್ ಮೇಲೆ ಜೀವನ್ ಮುಕ್ತಿ ದೇ ದೇತೇ ಬಾಬಾ ನಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡ್ತಾರೆ ಒಂದು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಕೊಡ್ತಾರೆ ಇದು ಸೌಕಾರ್ಕಿತನ ಏನೇನು ಸೌಕಾರ್ಕಿತನ ಶ್ರೇಷ್ಠ ಮಾಡೋದು ಸಿರಿವಂತಿಕೆ ಆಮೇಲೆ ಜೀವನ್ಮುಕ್ತಿಯಲ್ಲಿರುದು ಸಿರಿವಂತಿಕೆ ಕೇತೇ ಬಾಬಾ ಅಮ್ಮ ಆಪ್ಕಾಂ ಬಾಬುಕೇತೆ ಬಚ್ಚೆ ತುಂಬ ವಿಶ್ವಕ ಮಾರಿಕೋ ನಾವು ಬಾಬಾನಿಗೆ ಹೇಳಿದರೆ ಸಾಕು ಬಾಬಾ ನಿನ್ನವನು ಬಾಬಾ ಮಕ್ಕಳಿಗೆ ಹೇಳ್ಬಿಡ್ತಾರೆ ಮಕ್ಕಳೇ ನೀವು ವಿಶ್ವದ ಮಾಲೀಕರು ಬಚ್ಚಾ ಪೈದಾ ಹೂ ಅವ್ರು ವಾರಿಸ್ಬನ ಇತ್ನಿ ಖುಷಿ ಹೋತಿ ಹೇ ಬಚ್ಚಿ ಕೋದೇಕ ಚೆಹರಾ ಉತ್ತರ ಜಾತ ಹೈ ಯಾತೋ ಸಭಿ ಆತ್ಮಯೇ ಬಚ್ಚೆ ಹೇ ಲೌಕಿಕದಲ್ಲಿ ಮಗಳು ಹುಟ್ಟಿದ್ಲು ಬೇರೆ ಮಗ ಹುಟ್ಟಿದ್ರೆ ಬೇರೆ ಮಗ ಹುಟ್ಟಿದ್ರೆ ಏನು ಖುಷಿಯೋ ಖುಷಿಯೋ ವಾರಸುದಾರ ಬಂದ ಅಂತ ಮಗಳು ಹುಟ್ಟಿದ್ರೆ ಮುಗದೇ ಇವತ್ತು ಮುಖ ಬಾಡೇ ಬಿಡ್ತದೆ ಎಷ್ಟೋ ಜನರದ್ದು ಬಾಬಾ ಅಂತಾರೆ ಶು ಬಾಬನ ಮಕ್ಕಳಲ್ಲಿ ಹಂಗಲ್ಲ ಅಣ್ಣಂದಿರ ಅಣ್ಣಂದಿರಲಿ ಎಲ್ಲರೂ ವಾರಸುದಾರರೇ ಅಭಿಪತಾಪಡ ಹೇ ಕಿ ಹಂಗೆ ಪಾಂಚ್ ಹಝಾರ್ ವರ್ಷ ಪೇಲೆ ಸ್ವರ್ಗಕ್ಕೆ ಮಾಲೀಕತೆ ಬಾಬಾಯಿಗೆ ನಮಗೆ ನೆನಪು ಮಾಡಿಸಿಕೊಟ್ಟರೆ ಐದು ಸಾವಿರ ವರ್ಷದ ಹಿಂದೆ ನಾವು ಸ್ವರ್ಗದ ಮಾಲೀಕರಾಗಿದ್ವಿ ಲಕ್ಷ್ಮೀನಾರಾಯಣಕ್ಕ ರಾಜ್ಯತ ಬಾಬಾನೇ ಎಸ ಬನಾಯಾಥ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಬಾಬಾ ಆ ರೀತಿ ಮಾಡಿದ್ರು ಶಿವ ಜಯಂತಿ ಭಿ ಮನಾತೆ ಪರಂತು ಏನೇಜಾಂತೇ ಶಿವ ಶಿವಜಯಂತಿ ಆಚರಿಸ್ತಾರೆ ಆದರೆ ಯಾವಾಗ ಬಂದಿದ್ರು ಪರಮಾತ್ಮ ಅಂತ ಯಾರಿಗೂ ಗೊತ್ತೇ ಇಲ್ಲ ಜಯಂತಿ ಮನಾತೆ ಸಿರ್ಫ್ ಲಿಂಗಕ್ಕೆ ಬಡೇ ಬಡೆ ಮಂದಿರ ಬನಾತೆ ಜಯಂತಿ ಆಚರಿಸ್ತಾರೆ ಮಂದಿರ ಮಾಡ್ತಾರೆ ಪರಂಥ ಕೈಸಾಯ ಕ್ಯಾ ಕರ್ಕಿಯ ಕುಚ್ ಬಿ ನಹಿ ಇಸ್ಕೋ ಇಸ್ಕೋಕಹ ಜಾತ ಬ್ಲೈಂಡ್ ಫೇತ್ ಅಂಧಶ್ರದ್ಧಾ ಏನು ಉಪವಾಸ ಮಾಡೋದೇನು ಶಿವರಾತ್ರಿ ಕ್ಯೂ ನಿಲ್ಲುವುದೇನು ಜಾಗರಣೆ ಮಾಡೋದೇನೋ ಕ್ಯೂ ನಿಂತು ದರ್ಶನ ಮಾಡ್ಕೊಳ್ಳೋದೇನು ಆದರೆ ಅವನು ಯಾವಾಗ ಬಂದಿದ್ದ ಏನು ಮಾಡಿದ ನಮಗೆ ಬೆಟ್ಟಿ ಆಗ್ತಾನೆ ಇಲ್ಲ ಅವನು ಎಲ್ಲಿದ್ದಾನೆ ಈಗೆಲ್ಲದಾನೆ ಏನೂ ಗೊತ್ತಿಲ್ಲ ಗೊತ್ತಿಲ್ಲದೆ ಪೂಜೆ ಮಾಡೋದಕ್ಕೆ ಅಂಧಶ್ರದ್ಧೆ ಬ್ಲೈಂಡ್ ಫೇತ್ ಅಂತ ಕರೆಯಲಾಗ್ತದೆ ಗೊತ್ತಿಲ್ಲದೆ ಮಾಡಿದ್ದಕ್ಕೆ ಅಲ್ವಾ ನಾವು ಇಷ್ಟು ಕೆಳಗಿಳಿದಿರೋದು ಈಗ ಜ್ಞಾನಿಗಳಾದ್ವಿ ಜ್ಞಾನ ಕೊಟ್ಟರು ಅರಿವು ಕೊಟ್ಟರು ಈ ಅರಿವೇ ಸಿರಿವಂತಿಕೆ ಉನ್ಕೋ ಯತಾನೆ ಹಮಾರ ಧನ್ ಧರ್ಮ ಕೌಂಸ ಹೇ ಕಬ್ ಸ್ಥಾಪನ್ ಹು ಆರ್ ಧರ್ಮವಾಲು ಕಾ ಪತ ಹೇ ಬುದ್ಧ ಕಬ್ ಆ ತಿಥಿ ತಾರೀಖ್ ಭೀ ಶಿವಬಾಬಾ ಕಿ ಲಕ್ಷ್ಮೀನಾರಾಯಣಕ್ಕೆ ಕೊಯ್ ತಿಥಿ ತಾರೀಖನಿ ಬೇರೆ ಧರ್ಮದವ್ರಿಗೆಲ್ಲ ಗೊತ್ತಿದೆ ಬಾಬಾ ಹೇಳ್ತಾರೆ ಬುದ್ಧ ಯಾವಾಗ ಬಂದ ತಿಥಿ ತಾರೀಖೇನು ಆದರೆ ಶುಭಾಬಾ ಯಾವಾಗ ಬಂದ್ರು ಲಕ್ಷ್ಮೀನಾರಾಯಣ ಯಾವಾಗ ಬಂದರು ಅನ್ನೋ ತಿಥಿ ತಿಥಿತಾರಿ ಗೊತ್ತೇ ಇಲ್ಲ ಭಾರತೀಯರದು ಎಲ್ಲದಕ್ಕಿಂತ ದೊಡ್ಡ ಫಾಲ್ಟ್ ಏನಂದ್ರೆ ನಮ್ಮ ಒರಿಜಿನಲ್ ಧರ್ಮ ಯಾವುದು ಯಾರು ಸ್ಥಾಪನೆ ಮಾಡಿದ್ರು ಈಗೆಲ್ ಹೋಗಿದೆ ಅನ್ನೋದು ಗೊತ್ತಿಲ್ಲದಿರುವುದೇ ಈ ಬಡತನಕ್ಕೆ ಕಾರಣವಾಗಿದೆ ಪಾಂಚ್ ಹಝಾರ್ ವರ್ಷಕ್ಕೆ ಬಾತ್ ಲಾಖೋ ವರ್ಷದೇ ಹೇ ನೋಡ್ರಿ ಇನ್ನೊಂದು ತಪ್ಪು ಮಾಡಿದೆವು ಭಾರತೀಯರು ಐದು ಸಾವಿರ ವರ್ಷದ ಈ ಸೃಷ್ಟಿ ನಾಟಕವನ್ನು ಇಲ್ಲ ಆ ಯುಗ ಇಷ್ಟು ವರ್ಷ ಈ ಯುಗ ಇಷ್ಟು ವರ್ಷ ಬರೇ ಲಕ್ಷಾಂತರ ವರ್ಷ ಅಂತ ಹೇಳಿಬಿಟ್ರು ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಈಗ ಬಾಬಾ ನಮಗೆ ಪುನಃ ಶಿಕ್ಷಣ ಕೊಡ್ತಾ ಇದ್ದಾರೆ ಲಾಖೋ ವರ್ಷಕ್ಕೆ ಬಾತ್ ಕಿಸ್ಕೋ ಯಾವ್ದು ಆ ಕೈ ಸಿಸಕೇಗೆ ಲಕ್ಷಾಂತರ ವರ್ಷದ ಮಾತು ಯಾರ ತಲೆಯೊಳಗೆ ಕುತ್ಕೊಳಿಕ್ಕಾದ್ರೂ ಹೇಗೆ ಸಾಧ್ಯ ಅಂತಾರೆ ಬಾಬಾ ಮೇ ದೇವಿ ದೇವತಾ ಧರ್ಮ ಕಬ್ತಾ ಏ ಸಮಷ್ಟೇ ಹೀನಿ ಭಾರತದಲ್ಲಿ ದೇವಿ ದೇವತಾ ಧರ್ಮ ಯಾವಾಗಿತ್ತು ಜಸ್ಟ್ ಫೈವ್ ತೌಸಂಡ್ ಇಯರ್ಸು ಅದನ್ನು ಲಕ್ಷಾಂತರ ವರ್ಷ ಅಂದರೆ ಅದನ್ನು ನೆನಪಿಟ್ಕೊಳಕ್ಕಾದ್ರೆ ಹೆಂಗೆ ಸಾಧ್ಯ ಭಾರತ್ ಕಿ ಜಮೀನ್ ಬಿ ಸಬ್ಸೆ ಬಡಿ ಹೊಣಿಚ್ಛೆ ಹಂಗೆ ಲಕ್ಷಾಂತರ ವರ್ಷ ಲೆಕ್ಕ ಹಾಕಿದರೆ ಭಾರತ ಇನ್ನೂ ಎಷ್ಟು ದೊಡ್ಡ ಜಮೀನಾಗಿರ್ಬೇಕಿತ್ತು ಲಾಖೋ ವರ್ಷ ಮೇಲೆ ಇತ್ತೇ ಮನುಷ್ಯ ಪೈದಾ ಹೋತೆ ಐದು ಸಾವಿರ ವರ್ಷದಲ್ಲೇ ಇಷ್ಟು ಪಾಪ್ಯುಲೇಷನ್ ಆಗಿದೆ ಇನ್ನು ಲಕ್ಷಾಂತರ ವರ್ಷ ಆಗಿದ್ರೆ ಆ ರೇಷಿಯೋ ಪ್ರಕಾರ ಇನ್ನೂ ಎಷ್ಟು ಪಾಪ್ಯುಲೇಷನ್ ಆಗಬೇಕಿತ್ತು ಬೇಷುಮಾರ್ ಮನುಷ್ಯ ಯೋಜ ಇತ್ನೇ ತೋ ಹೈಹೇನಿ ಆರ್ ಹಿ ಕಿಮ್ತಿ ಹೋ ಕಮ್ತಿ ಹೋಗಿ ಗಾಯ ಎ ಸಬ್ ಬಾತೆ ಬಾಬ್ ಬೈಟ್ ಸಮಜಾತೆ ಹೇ ಇದೆಲ್ಲ ಮಾತು ಬಾಬನೇ ತಿಳಿಸ್ಕೊಡ್ತಾರೆ ಸತ್ಯುಗ್ದಲ್ಲಿ ಸಿರುವಂತಿಕೆ ಯಾಕಿಂತ ಹೇಳ್ರಿ ಒನ್ ಆಫ್ ದ ಮೇಜರ್ ರೀಜನ್ ಅಲ್ಲಿ ಪಾಪ್ಯುಲೇಷನ್ ಇತ್ತು ಪಾಪ್ಯುಲೇಷನ್ ಹೆಚ್ಚಾಗೋದೊಂದು ಬಡತನದ ಚಿಹ್ನೆ ಮನುಷ್ಯ ಸುಮ್ತೆ ಹೇ ತೋ ಕೇತೇ ಹೇ ಎ ಬಾತೆ ತೋ ನಹಿ ಸುನಿ ನಾ ಕೋ ಈ ಶಾಸ್ತ್ರವೇ ಪಡಿ ಇಂಥ ವೆರೈಟಿ ಮಾತುಗಳು ನಮ್ಗೆ ಯಾರು ಹೇಳಿಕೊಟ್ಟೇ ಇಲ್ಲಲ್ಲ ಯಾವ ಶಾಸ್ತ್ರದಲ್ಲಿ ಇಲ್ವೇ ಇಲ್ಲಲ್ಲ ಅಂತ ಎಲ್ಲ ಜನ ಹೇಳ್ತಾರೆ ಯ ವಂಡರ್ಫುಲ್ ಬಾತೆ ಹೇ ಅಭಿ ತುಂಬೋಕೆ ಬುದ್ಧಿ ಮೇ ಸಾರೇ ಚಕ್ರಕ್ಕೆ ನಾಲೆಜ್ ಹೇ ಬಾಬಾ ನೋಡ್ರಿ ನಮ್ಮ ಬುದ್ಧಿಯಲ್ಲಿ ಏನೂ ಗೊತ್ತಿಲ್ಲರ್ದಿರೋ ಬುದ್ಧಿಯಲ್ಲಿ ಇಡೀ ಚಕ್ರದ ನಾಲೆಜ್ ಅನ್ನೋ ಹೇಳಿ ತಿಳಿಸ್ಬಿಟ್ರಲ್ಲ ಬಾಬಾ ಯ ಬಹುತ ಜನ್ಮೋಕ್ಕೆ ಅಂತ್ ಕಾ ಅಂತ ಜನ್ಮ ಅಬ್ ಪತಿ ತಾತ್ಮ ಹೇ ಜೋ ಸತೋಪ್ರಧಾನ್ ಸೊ ಥಾ ಸೊ ತಮೋ ಪ್ರಧಾನ ಹೇ ಫಿರ್ ಸೇ ಸತೋಪ್ರಧಾನ್ ಬನ್ನ ಹೇ ನಾವು ನೀವು ಬ್ರಹ್ಮ ಅಂತಿಮ ಜನ್ಮ ತಮ್ಮ ಪ್ರಧಾನ ಆಗಿದ್ವಿ ಈಗ ಪುನಃ ಸತ್ವಪ್ರಧಾನರಾಗಬೇಕಾಗಿದೆ ಪ್ರಧಾನತೆ ಸೇರಿವಂತಿಕೆ ತಮ್ಮ ಪ್ರಧಾನತೆ ಬಡತನ ತುಂಬ ಆತ್ಮಕ್ಕೂ ಅಬ್ಬ ಶಿಕ್ಷಾ ಹೇ ಆತ್ಮ ಕಾನೋ ದ್ವಾರ ಹೇ ತೋ ಶರೀರ್ ಝುಲ್ತಾಯೆ ಕ್ಯೂಕಿ ಆತ್ಮ ಸುಂತಿ ನಾ ಮುರಳಿ ಕೇಳುವಾಗ ನಮ್ಮ ಗೋಣು ನಮ್ಮ ಕೂತ್ಗೆ ಹಿಂಗೆ 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 ನಾ ತೂಗಾಡಿಸ್ತೀವಿ ಎಸ್ ಯಸ್ ಎಸ್ ಅಂತೀವಿ ಹಂಗೆ ಆತ್ಮ ಶರೀರದ ಮೂಲಕ ಕೇಳ್ತದೆ ಅಂದಮೇಲೆ ಇಂದ್ರಿಯ ಮೂಲಕ ಅದು ತನ್ನ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತದೆ ಬರೋಬ್ಬರ ಹಮ್ಮ ಚೌರಾಸಿ ಚೋರಾಸಿ ಜನ್ಮಲೇತಿ ಹೇ ಅನ್ನಿಸ್ತದ ಎಂಬತ್ನಾಲ್ಕು ಜನ್ಮ ಪಡ್ಕೊತೀವಂತ ಏ ನಾವು ಎಂಬತ್ನಾಲ್ಕು ಜನ್ಮ ಪಡ್ಕೊಳ್ಳಲ್ಲಪ್ಪ ಅಂತ ಅನ್ಸಿದ್ರೆ ತಿಳ್ಕೊಂಡ್ಬಿಟ್ರೆ ನಾವು ಹೀರೋ ಆ್ಯಕ್ಟ್ರೆಸ್ ಅಲ್ಲ ಪ್ರಾರಂಭದಿಂದ ಕೊನೆಗೆ ಬರೋರೆ ಹೀರೋ ಆ್ಯಕ್ಟ್ರೆಸ್ ಚೌರಾಸಿ ಜನ್ಮ ಮೇ ಚೌರಾಸಿ ಮಾ ಬಾಬು ಜರೂರ್ ಮಿಲೆ ಹೋಂಗೆ ಬಾಬಾ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ ಎಂಬತ್ನಾಲ್ಕು ಜನ್ಮ ಪಡ್ಕೊಂಡ್ವಿ ಅಂದರೆ ಎಂಬತ್ನಾಲ್ಕು ಡಿಫ್ರೆಂಟ್ ಶರೀರ ಎಂಬತ್ನಾಲ್ಕು ಡಿಫ್ರೆಂಟ್ ಪಾತ್ರ ಎಂಬತ್ನಾಲ್ಕು ಡಿಫ್ರೆಂಟ್ ಸಂಬಂಧಗಳು ಬೇರೆ ಬೇರೆ ತಂದೆ ತಾಯಿ ಪ್ರತಿ ಜನ್ಮದಲ್ಲೂ ಸೇಮ್ ತಂದೆ ತಾಯಿಯನ್ನು ಸಿಗಲ್ಲ ಯಹ ಬಿ ಹಿಸಾಬ್ ಇದನ್ನೂ ಲೆಕ್ಕವಿದೆ ತಂದೆ ತಾಯಿಗಳು ಬೇರೆ ಬೇರೆಯೇ ಇರ್ತಾರೆ ಬಾಪು ಬೇಟ್ ಸಮಜಾತೆ ಮೇ ಕ್ಯಾ ಕ್ಯಾ ಲಿಖದಿಯಾ ಹೇ ಫಿರ್ ಫಿರ್ಬಿ ಚೌರಾಸಿ ಜನ್ಮಕ್ಕೆಹಿತಹೇ ಮೇರೆ ಎಲಿಯೇತು ಅನ್ಗಿನಿತ್ ಬೇಷುಮಾರ್ ಜನ್ಮ ಹೇ ಈ ಅಜ್ಞಾನವೇ ಬಡತನವಾಗಿದೆ ಈ ಅಜ್ಞಾನವೇ ಬಡತನಕ್ಕೂ ಕಾರಣವಾಗಿದೆ ಏನು ಅಜ್ಞಾನ ಬಾಬಾ ತಿಳಿಸ್ತಾ ಇದ್ದಾರೆ ಶುಭ ನಾವೇನೋ ಎಂಬತ್ನಾಲ್ಕು ಜನ್ಮ ಅಂತ ತಿಳ್ಕೊಂಡ್ರು ಅಥವಾ ಎಂಬತ್ನಾಲ್ಕು ಲಕ್ಷ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾರೆ ಆದರೆ ಪರಮಾತ್ಮನಿಗೆ ನಮಗಿಂತ ಕೀಳಾಗಿ ಬರೆದು ಬಿಟ್ರು ಪರಮಾತ್ಮನಿಗೆ ಅವನು ಎಲ್ಲ ಕಡೆ ಅದಾನ ಅವನಿಗೆ ಅನ್ಗಿನಿತ ಜನ್ಮ ಇದೆ ಅವನು ಕಲ್ಲಲ್ಲಿ ಮಣ್ಣಲ್ಲಿ ಕಣಕಣದಲ್ಲಿ ಎಲ್ಲ ಕಡೆ ಜಡ ಚೈತನ್ಯ ಎಲ್ಲದ್ರಾಗೂ ಪರಮಾತ್ಮ ಇದ್ದಾನೆ ಅಂತ ಅವನನ್ನು ತುರುಕಿಬಿಟ್ರು ಬಸ್ ಜಿದರ್ ದೇಕ್ತಾ ಹೂತು ಹೀತು ಎಲ್ಲಿ ನೋಡಿದ್ರು ನೀನೇ ನೀನು ಅಂತ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂದ್ಬಿಟ್ವೆಲ್ಲ ಅದಕ್ಕೆ ನಮ್ದೆಲ್ಲ ಸಿರುವಂತಿಕೆ ಹೋಯ್ತು ಕೃಷ್ಣ ಹಿ ಕೃಷ್ಣ ಮಥುರಾ ವೃಂದಾವನ ಮೇಸೆ ಹೀ ಕೇತರತೆ ಮಥುರಾ ವೃಂದಾವನಕ್ಕೆ ಹೋದರೆ ಎಲ್ಲಿ ನೋಡಿದ್ರು ಕೃಷ್ಣನೇ ಕೃಷ್ಣ ಅಂತಾರೆ ಕೃಷ್ಣ ಹಿ ಸರ್ವವ್ಯಾಪಿ ಅಂತಾರೆ ಇನ್ನು ರಾಧಾ ಪಂಥದವರು ಎಲ್ಲಿ ನೋಡಿದ್ರು ರಾಧೆ ರಾಧೆ ತುಂಬಿ ರಾಧೆ ಮೇ ಬಿ ರಾಧೆ ಅಂತಾರೆ ಹೇಳಿ ಇವತ್ತು ಬಾಬಾರವರ ಮಹಿಮೆ ಯಾವುದು ಬಾಪ್ ಹೇ ಗರೀಬ್ ನಿವಾಸ್ ಇಷ್ಟೆಲ್ಲ ತಪ್ಪು ಮಾಡಿದರೂ ದಯೆ ತೋರಿದ್ರಲ್ಲ ಬಾಬಾ ಆದ್ದರಿಂದ ಶಿವಬಾಬರಿಗೆ ಏನು ಹೆಸರು ಬಂತು ಬಡವರ ಬಂದು ಭಾರತ್ ಜೋ ಸಬ್ಸೆ ಸೌಕಾರ ಅಭಿ ಸಬ್ಸೆ ಗರೀಬ್ ಬನ ಹೇ ಇಸ್ಲಿಯೇ ಮುಂಚೆ ಭಾರತ್ ಮೇ ಆನ ಪಡ್ತಾ ಹೇ ವಿಶ್ವದ ಇತಿಹಾಸ ಅಥವಾ ಫ್ಯಾಕ್ಟ್ಸ್ ನೋಡಿದಾಗ ಭಾರತದಕ್ಕಿಂತಲೂ ಬಡ ದೇಶಗಳಿವೆ ಇಲ್ಲ ಅಂತಲ್ಲ ಆದರೆ ಭಾರತಕ್ಕೆ ಬಡ ಬಡ ದೇಶ ಅಂತ ಕನ್ಸಿಡರ್ ಮಾಡಲೇಬೇಕಾಗ್ತದೆ ಎಲ್ಲದಕ್ಕಿಂತ ಬಡ ಯಾಕೆ ಅಂದರೆ ಈಗ ಹುಟ್ಟುತ್ತಾ ಕೆಲವೊಬ್ಬರು ಬಡೋರಿರ್ತಾರೆ ಅವ್ರ ಮನೆತನ ಹಿಂದಿನಿಂದಲೇ ಬಡವ್ರು ಇರ್ತಾರೆ ಅವರನ್ನು ನೋಡಿದಾಗ ಭಾಳ ಅಯ್ಯೋ ಅನ್ಸಂಗಿಲ್ಲ ಅವ್ರು ಯಾವಾಗಲೂ ಬಡವರೇ ಅವ್ರಿಗೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿರ್ತದೆ ಒಂದು ಕಾಲದಲ್ಲಿ ಊರನ್ನೇ ಆಳಿದವರು ಊರಾಗೇ ಸೌಕಾರಿರೋರು ಈಗ ಅತ್ಯಂತ ದಯನೀಯ ಸ್ಥಿತಿ ಸಾಲ ತೊಗೊಂಡು ಜೀವನ ಊಟ ಮಾಡೋಕತ್ತಾರ್ರೆ ಅವ್ರ ಮೇಲೆ ಎಲ್ಲರಿಗೂ ದಯನೀಯ ಬರ್ತದೆ ಯಾಕೆಂದ್ರೆ ಒಂದಿನ ಸಹಕಾರ ಇದ್ದವ್ರಿಗೆ ಹಿಂಗೆ ಆತಲ್ಲ ಅವ್ರ ಸ್ಥಿತಿ ಹಾಗೆ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಒಂದಾನೊಂದು ಕಾಲದಲ್ಲಿ ಎಷ್ಟು ರಿಚ್ ಇತ್ತು ಇಂಡಿಯಾ ಈಗ ಬಡವಾಗಿದ್ದಕ್ಕೆ ಬಾಬನಿಗೆ ಎಲ್ಲ ದೇಶಕ್ಕಿಂತ ಹೆಚ್ಚು ಕರನೆ ಭಾರತದ ಮೇಲೇ ಬಂತು ಯಾಕೆ ಬಾಬಾ ಭಾರತದಲ್ಲಿ ಬಂದರು ಯಾಕೆ ಭಾರತವೇ ಎಲ್ಲದಕ್ಕಿಂತ ಸೌಕಾರ ಇದ್ದಿದ್ದು ಬಡವಾಯ್ತು ಇದಕ್ಕೂ ಉತ್ತರ ಒಂದೇ ಯಹ ಬನಾ ಬನ ಡ್ರಾಮಾ ಹೇ ಇದು ಮಾಡಿ ಮಾಡಲ್ಪಟ್ಟ ನಾಟಕ ಮಾಡಿ ಮಾಡಲ್ಪಟ್ಟ ನಾಟಕ ಅಂದ್ರೇನು ಇದು ಹೆಂಗೆ ಮಾಡಲ್ಪಟ್ಟಿದೆಯೋ ಹಾಗೇ ಯಥಾವತ್ತಾಗಿ ರಿಪೀಟ್ ಆಗ್ತದೆ ಎಸ್ಮೇಲೆ ಜರಾ ಬಿ ಫರ್ಕನೇ ಓಸಕ್ತಾಯ ಗೊತ್ತಾಯ್ತಾ ಬನ ಬನಾಯ ಡ್ರಾಮಾ ಅಂದ್ರೇನು ಸ್ವಲ್ಪ ಚೇಂಜಸ್ ಇಲ್ಲ ಲೌಕಿಕದಲ್ಲಿ ಒಂದು ಸರ ಫಿಲ್ಮ್ ಶೂಟ್ ಆದರೆ ಈಗಿನ ಕಾಲದಲ್ಲಿ ಎಡಿಟ್ ಮಾಡ್ಕೋಬೋದು ಕಟ್ ಮಾಡ್ಕೋಬೋದು ಪೇಸ್ಟ್ ಮಾಡ್ಕೋಬೋದು ಏನಾರು ಮಾಡ್ಕೋಬೋದು ಆದರೆ ಈ ನಾಟಕದಲ್ಲಿ ನೋ ಎಡಿಟಿಂಗ್ ಡ್ರಾಮಾ ಜೋ ಶೂಟುವ ವಹೂ ಬಹು ರಿಪೀಟ್ ಹೋಗ ಯಾಕಿದು ಬನ ಬನಾಯ ಡ್ರಾಮಾ ಏನು ಶೂಟ್ ಆಗಿದೆಯೋ ಅದು ಆ್ಯಸ್ ಇಟ್ ಈಸ್ ರಿಪೀಟ್ ಆಗ್ತದೆ ಈ ಸ್ಮೇ ಪೈ ಕಾ ಭಿ ಫರ್ಕ್ನೇ ಹೋಸಕ್ತಾ ಒಂದು ಸಣ್ಣ ಪೈಸಾದಷ್ಟು ನಯಾ ಪೈಸಾದಷ್ಟು ಏನೂ ಡಿಫ್ರೆನ್ಸ್ ಇಲ್ಲ ಸೇಮ್ ಸ್ಟೋರಿ ಹಾಗೆ ರಿಪೀಟ್ ಆಗ್ತದೆ ಡ್ರಾಮಾ ಕ ಭಿ ಪತ ಹೋನಾ ಡ್ರಾಮಾ ನಾಲೆಜು ಆಳ ಇರಬೇಕು ಯಾರು ಡ್ರಾಮಾ ನಾಲೆಜ್ ಚೆನ್ನಾಗಿ ತಿಳ್ಕೊಳ್ತಾರೋ ಅವ್ರು ಎಂದಿಗೂ ಶೇಕ್ ಆಗೋಲ್ಲ ಯಾವ ವಿಘ್ನಗಳಲ್ಲೂ ಶೇಕ್ ಆಗೋಲ್ಲ ಅವ್ರು ಅವಿನಾಶಿಯಾಗಿ ಬಾಬನ್ ಮಕ್ಳು ಉಳಿತಾರೆ ಮೊಮ್ಮನಿಗೆ ಬಾಬನ್ ಮೇಲೆ ಎಷ್ಟು ಫೇತೋ ಡ್ರಾಮಾದ ಮೇಲೆ ಅಷ್ಟು ಫೇತ್ ಇದ್ದಿದ್ದಕ್ಕೆ ಅವ್ರ ಮಮ್ಮ ಆದರು ಬಾಬಾ ತಿಳಿಸ್ತಾ ಇದ್ದಾರೆ ಡ್ರಾಮಾ ಮಾನ ಡ್ರಾಮಾ ಅಂದ್ರೆ ಏನು ಹೇಳಿ ಡ್ರಾಮಾ ಮಾನ ಡ್ರಾಮಾ ವ ಹೋತೆ ಹೆ ಅದಕ್ಕೆ ಡ್ರಾಮಾ ಯ ಹೆ ಬೇಹದಕ ಡ್ರಾಮಾ ಅದ ಹದ್ದಿನ ನಾಟಕ ಶುಭಾಬ ತಿಳಿಸ್ಕೊಡ್ತಾ ಇದ್ದಾರೆ ಇದು ಬೇಹದ್ದಿನ ನಾಟಕ ಯಹ ಬೇಹದಕ್ಕೆ ಡ್ರಾಮಾ ಕೆ ಆದಿ ಮಧ್ಯಕ್ಕೊ ಕೊಯ್ ನಹಿ ಜಾಂತೆ ತೋ ಗರೀಬ್ ನಿವಾಸ್ ನಿರಾಕಾರ ಭಗವಾನ್ ಕೊಹಿ ಮಾನೆಂಗೆ ಕೃಷ್ಣ ಕೋನಹಿ ಈ ಬೇಹದ್ದಿನ ನಾಟಕದ ಆದಿ ಮಧ್ಯದ ಜ್ಞಾನ ಯಾರಿಗೂ ಗೊತ್ತ ೇ ಇಲ್ಲ ಈ ಆದಿ ಮಧ್ಯಂತ್ಯದ ಜ್ಞಾನ ಹೇಳಿ ನಮ್ಮನ್ನ ಬಡವರಿದ್ದವರನ್ನು ಸಾಕಾರ ಮಾಡ್ತಿದ್ದಾರೆ ಆದ್ರಿಂದ ಶಿವಬಾಬಾ ತಿಳಿಸ್ತಾ ಇದ್ದಾರೆ ಶಿವಬಾಬನೇ ಬಡವರ ಬಂದು ಕೃಷ್ಣನಲ್ಲ ಕೃಷ್ಣ ತೋ ಧನವಾನ್ ಸತ್ಯುಗ ಪ್ರಿನ್ಸ್ ಬಂತೇ ಹೇ ಅವನು ಶಿವಬಾಬನ ಉಪಕಾರ ತೆಗೆದುಕೊಂಡು ತಾನ್ ಧನವಂತ ಸತ್ಯುಗದ ಪ್ರಿನ್ಸ್ ಆಗ್ತಾನೆ ಅಪ್ಪನ ಶರೀರ ಹೇನಿ ಶಿವಬಾಬನಿಗೆ ತನ್ನದೇ ಶರೀರ ಇಲ್ಲ ಸಿರಿವಂತಿಕೆ ಅನುಭವ ಮಾಡ್ಲಿಕ್ಕೆ ವಹ ಆಕರ್ ತುಂಬ ಬಚ್ಚೊಂಕೋ ಬನಾತೆ ಹೇ ಧನ್ವಾನ್ ತುಮ್ಕೋ ರಾಜ್ಯಕ್ಕೆ ಶಿಕ್ಷಾ ದೇತೇ ಶುಬಾಬ ಯಾಕೆ ಬಡವರ ಬಂದು ನಮಗೆ ಬಾಬಾ ಬಂದು ಧನವಂತರನ್ನಾಗಿ ಮಾಡ್ತಾರೆ ಶುಬಾಬ ಯಾಕೆ ಬಡವರ ಬಂದು ನಮಗೆ ರಾಜರಾಗುವ ರಾಜಯೋಗ ಶಿಕ್ಷಣ ಕೊಡ್ತಾರೆ ಪಡಾಯಿಸೆ ಬ್ಯಾರಿಸ್ಟರ್ ಆದಿ ಫಿರ್ ಕಮಾಯಿ ಕರ್ತೆ ಬಾಬಿ ತುಂಬಿಕೊ ಪಡಾತೆ ಶಿಕ್ಷಣದಿಂದ ಲಾ ಕಾಲೇಜ್ ಓದಿ ಲಾಯರ್ ಆಗಿ ಓದ್ತಾರೆ ಆಮೇಲೆ ಸಂಪಾದನೆ ಮಾಡ್ತಾರೆ ಮೆಡಿಕಲ್ ಓದ್ತಾರೆ ಸಂಪಾದನೆ ಮಾಡ್ತಾರೆ ಹಾಗೆ ಬಾಬಾ ಈಗ ನಮಗೆ ಓದಿಸ್ತಾರೆ ಆಮೇಲೆ ನಮ್ಮನ ಭವಿಷ್ಯಮೇ ನಸೇ ನಾರಾಯಣ್ ಬನತೇ ನರ್ಸ್ ನರನಿಂದ ನಾರಾಯಣ ಮಾಡ್ತಾರೆ ಬಾಬಾ ಇದು ಶಿಕ್ಷಣನೂ ಹೌದು ಇದು ಆದಾಯನೂ ಹೌದು ಬಾಬನ್ ಮುರಳಿ ತುಮಾರ ಜನ್ಮ ಜನ್ಮತೋ ಹೋಗಾನ ಐಸೆತೋ ನಗ ಕೊ್ರ ಸೇ ನಿಕಲಾಯಗ ಕೃಷ್ಣನೇ ಜನ್ಮ ಜನ್ಮಲಿಯ ಶಿವ ಬಾಬಾ ಇದ್ರೆ ಸ್ವರ್ಗ ಏನು ಕೆಳಗೆ ಸಮುದ್ರದಿಂದ ಧನ್ ಅಂತ ಮೇಲೆ ಎದ್ದು ಬರಂಗಿಲ್ಲ ಅದು ಗ್ರಾಜುವಲ್ ಆಗಿ ನರಕ ಇದ್ದದ್ದು ಸ್ವರ್ಗ ಆಗ್ತದೆ ಕೃಷ್ಣನ ಜನ್ಮ ತೆಗೆದುಕೊಂಡ್ರು ಕಂಸಪುರಿ ಆದಿ ತೋ ಸಮಯ थी नहीं और सत्युगे क्र कंसपुरी इला कृष्ण का कितना नाम गाया जाता है उनके बाप का गायन ही नहीं उनका बाप का है जरूर कृष्ण किसी का बच्चा होगा ना कृष्ण कृष्णनिरो महिमे और अपन दिल्ला और अब इकल्वा मगनेलवा अरे और यार अस्टे गुप्त कृष्ण जब जन्म लेते हैं तब थोड़े बहुत पतित भी रहते हैं ಕೃಷ್ಣ ತಾನು ಹುಟ್ಟೋ ಪ್ಲೇಸ್ ಸುತ್ತಮುತ್ತ ಫುಲ್ ಸ್ವರ್ಗ ಆಗಿರ್ತದೆ ಅಲ್ಲೇ ಹುಟ್ಟುತ್ತಾನೆ ಆದರೆ ಎಲ್ಲೋ ಇನ್ನೂ ಚೂರ್ ಚೂರು ದೂರ ದೂರ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನ ಪತಿತರು ಇರ್ತಾರೆ

मेल भरत दनुद बाबा ಹೇಳ್ತಾರೆ ತುಂ پورا હિસાબ লিখತೆ હો ઇનકા રાજ જીતના સમય ફિર ઇનકા ઇતના સમય તો મનશ સમજેંગે ય કલ્પ કિય હી બડી હો નહી સકતી ઇવર રાજેષ્ઠ સમય ઇવર રાજેષ્ઠ સમય અંત ન લેક્કા બરીબેક અષ્ટતિ ગત ગત લેક્કા બરીદ ગત ગત 5000 વર્ષ દે અંત તુમ બચનકી બુદ્ધિ મે આતા હે ના હમ કલ સ્વર્ગ કે માલિક تھے બાપને બનાયા થા તબ તો انકે હમ શિવ જયંતી મના રહે હે ನಾವು ಸ್ವರ್ಗದ ಮಾಲೀಕರಾಗಿದ್ವಿ ಬಾಬಾ ಮಾಡಿದ್ರು ಆದ್ದರಿಂದಲೇ ಜಯಂತಿಯನ್ನು ಆಚರಿಸ್ತಿದ್ವಿ ತುಂಬ ಸಬ್ಕೋ ಹೋ ಕ್ರೈಸ್ಟ್ ಗುರು ನಾನಕ್ ಆದಿ ಫೀರ್ ಕಪ ಹೆಂಗೆ ಯುಂಬ್ಕೋ ನಾಲೇಜೇ ಬರೇ ಲಕ್ಷ್ಮೀನಾರಾಯಣ್ ನಾಲೇಜ್ ಅಲ್ಲ ಮುಂದೆ ಕ್ರೈಸ್ಟ್ ನಾನಕ್ ಎಲ್ಲ ಯಾವ್ದು ಯುಗದಲ್ಲಿ ಹೆಂಗೆ ಅನ್ನೋದು ಗೊತ್ತಿದೆ ವರ್ಲ್ಡ್ ಕಿ ಹಿಸ್ಟ್ರಿ ಜೋಗ್ರಫಿ ಹೂ ಬಹು ರಿಪೀಟ್ ಹೋಗ್ತಿಹೆ ಅಂತಾರೆ ಬಾಬಾ ವಿಶ್ವದ ಇತಿಹಾಸ ಭೂಗಳ ಪುನಃ ಪುನಃ ರಿಪೀಟ್ ಆಗ್ತದೆ ಎ ಪಡಾಯಿ ಕಿತ್ನಿ ಸಹಜ್ ಹೇ ತುಮ್ ಸ್ವರ್ಗಕ್ಕೂ ಜಾನತೆ ಒಬ್ಬರೊಬ್ಬರ್ ಭಾರತ್ ತಾ ಭಾರತ ಅವಿನಾಶಿ ಹೇ ಎಷ್ಟು ಬ್ಯೂಟಿಫುಲ್ ಹೆಸರು ಕೊಡ್ತಾರೆ ಬಾಬಾ ಭಾರತ ಸ್ವರ್ಗ ಇತ್ತು ಭಾರತ ಅವಿನಾಶಿ ಖಂಡ ಭಾರತ್ ಜೈ ಸಾ ಮಹಿಮಾ ಆರ್ ಕೊಯ್ ಕಿ ಹೋ ನಕ್ತಿ ಹೇ ಯಾರಿ ಮಾತು ಹೇಳ್ತಿರೋದು ಭಾರತದಷ್ಟು ಮಹಿಮೆ ಮತ್ತಿನ್ಯಾವ ದೇಶದ್ದು ಇಲ್ಲ ಸ್ವಯಂ ಪರಮಾತ್ಮ ಭಾರತವನ್ನು ಪ್ರೇಜ್ ಮಾಡ್ತಾ ಇದ್ದಾರೆ ಸಬ್ಕೋ ಪತಿತ್ಸೆ ಪಾವನ್ ಬನಾನೆವಾಲ ಏಕಿ ಹೇ ಅಷ್ಟು ಪ್ರೇಜಿಗೆ ಯೋಗ್ಯ ಭಾರತವನ್ನು ಮಾಡಿದವರು ಪತಿತರಿಂದ ಪಾವನ ಮಾಡುವಂಥ ತಂದೆಯೇ ಆದ್ದರಿಂದ ಬಾಬನೇ ಬಡಬರ ಬಂದು ಶ್ರೀಕೃಷ್ಣ ಯಾಕಲ್ಲ ಅವನಂತೂ ಧನವಂತ ಶಿವಬಾಬಾ ಎಲ್ಲರಿಗಿಂತ ಸಾಕಾರನ್ನಾಗಿ ಮಾಡ್ತಾರೆ ಭಾರತವನ್ನು ಸಹಕಾರ ಮಾಡಿದ್ದಕ್ಕೆ ಅವನು ಶಿವಬಾಬ ಬಡಬರ ಬಂದು ಕೃಷ್ಣ ಯಾರನ್ನೂ ಸಹಕಾರ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಅವ್ನು ರಾಜ್ಯದಲ್ಲಿ ಎಲ್ಲರೂ ಸಹಕಾರ ಇರ್ತಾರೆ ತಾನೆ ಯಾರೂ ಬಡವರಿಲ್ಲ ಹಿಂಗಾಗಿ ಒಂದು ದಾನ ಮಾಡಿ ಯಾರಿಗೂ ಸಹಕಾರ ಮಾಡಬೇಕಾಗಿಲ್ಲ ಆದರೆ ಶಿವಬಾಬ ನಮ್ಮನ್ನು ಯಾವ್ಯಾವ ಆ್ಯಂಗಲ್ನಿಂದ ಸಹಕಾರ ಮಾಡ್ತಾರೆ ಅನ್ನೋದನ್ನು ಇವತ್ತು ಬಾಬಾ ಹೇಳಿದ್ದಾರೆ ಶಿಕ್ಷಣ ಕೊಡೋದು ಸಿರಿವಂತಿಕೆ ನಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡೋದು ಸಿರಿವಂತಿಕೆ ಸತ್ವಪ್ರಧಾನ ಪಾವನರನ್ನಾಗಿ ಮಾಡೋದು ಸಿರಿವಂತಿಕೆ ಬಾಬಾ ತೀರ್ಸೋ ಶ್ರೇಷ್ಠ ಕರ್ಮ ಮಾಡೋದು ಸಿರಿವಂತಿಕೆ ಈ ರೀತಿ ಇವತ್ತಿನ ಮಹಾವಾಕ್ಯದ ಬಾಬಾನ ಮಹಿಮೆ ನೆನ್ಪಿಟ್ಕೊಳ್ಳೋಣ ಫುಲ್ ಬಾಬಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬಡವರ ಬಂದು ಅಂದ್ರೇನು ತತ್ತತ್ವಮ್ಮ ಅಂದ್ರೇನು ಕೃಷ್ಣ ಎಷ್ಟು ಜನ್ಮ ಪಡಿತಾನೆ ಆಮೇಲೆ ನಮ್ಮ ಧರ್ಮದ ಇತಿಹಾಸ ಬಹಳ ದೊಡ್ಡದು ಐದು ಸಾವಿರ ವರ್ಷದ್ದು ಹೆಂಗೆ ಅನ್ನೋದನ್ನು ಬಾಬಾ ಸ್ಪಷ್ಟಪಡಿಸಿದ್ದಾರೆ ಅಚ್ಚಾ ಇವತ್ತು ಬಾಬಾ ಫಸ್ಟ್ ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಕೊಂಡ್ರು ನಾನು ಹೆಂಗೆ ಬರ್ತೀನಿ ನಾನು ಹೇಗಿದ್ದೀನಿ ನನ್ನ ಹೆಸರೇನು ನನ್ನ ಗುಪ್ತತೆ ನೀವ್ಯಾಕೆ ಗುಪ್ತ ಮತ್ತು ನೀವು ಹೆಂಗೆ ಪ್ರತ್ಯಕ್ಷ ಆಗ್ತೀರಿ ಇದನ್ನೆಲ್ಲ ಹೇಳಿ ಕೊನೆಗೆ ತಾನು ಬಡವರ ಬಂದು ಯಾಕೆ ಅಂತ ಪಾಯಿಂಟ್ 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 ಬಾಬಾ ಹೇಳ್ತಾ ಹೋಗಿದ್ದಾರೆ ಇದನ್ನು ನೆನಪು ಮಾಡೋದೇ ಸಾಗರ ಮಂಥನ ಅಚ್ಚಾ ಇಟೆ ಮಿಟೆ ಸಿಕ್ಕಿರದೆ ಬಚ್ಚಂ ಪ್ರತಿ ಮಾತ್ ಪಿತಾ ಬಾಪ್ ತದಕ ಯಾರೋರ್ ಗುಡ್ ಮಾರ್ನಿಂಗ್ ರೋಹಾನಿ ಬಾಪ್ ಬಾಪ್ಕಿ ರೋಹಣಿ ಬಚ್ಚೊಂಕೋ ನಮಸ್ತೆ ರೋಹಾನಿ ರೋಹಣಿ ಕಿ ರೋಹಾನಿ ಬಾಪ್ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಆರ್ ನಮಸ್ತೆ 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 ಓಂ ಶಾಂತಿ ಇವತ್ತಿನ ಧಾರಣೆಗಾಗಿ ಮುಖ್ಯ ಸಾರ ಇವತ್ತಿನ ಮಹಾವಾಕ್ಯದಲ್ಲಿ ಧಾರಣೆ ಮಾಡಬೇಕಾದ ಮುಖ್ಯ ಸಾರ ಡ್ರಾಮಾಕ್ಕೆ ಆದಿಮದ್ಯಂತಿಕ ಜ್ಞಾನ್ ಬುದ್ಧಿಮೆ ಮೇ ರೇ ಸಬ್ ಚಿಂತೆಯೇ ಚೋಡ್ದೇನಿ ಹೇ ಏಕೆ ಸತೋಪ್ರಧಾನ್ ಬನ್ನೇಕೆ ಚಿಂತಾ ರಕ್ನೀಹೆ ನಾಟಕದ ಆದಿಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಎಲ್ಲ ಚಿಂತೆಗಳನ್ನು ತೊರೆದು ಬಿಡಬೇಕು ಚಿಂತಾಮುಕ್ತರಾಗುವ ಮೆಡಿಸಿನ್ ಬೆಸ್ಟ್ ಶಬ್ದ ಡ್ರಾಮಾ ಡ್ರಾಮಾ ಏನು ಮೆಡಿಸಿನ್ ಇದೆಯಲ್ಲ ಚಿಂತೆಯಿಂದ ಮುಕ್ತ ಮಾಡ್ತದೆ ಡ್ರಾಮಾದಲ್ಲಿ ಏನಿದೆಯೋ ಅದು ಕಲ್ಯಾಣಕ್ಕಾಗಿ ಡ್ರಾಮಾದಲ್ಲಿ ಏನಿದೆಯೋ ಕಲ್ಯಾಣಕ್ಕಾಗಿ ಒಂದು ಸತೋಪ್ರಧಾನರಾಗುವ ಚಿಂತೆ ಒಂದು ಇಟ್ಕೋಬೇಕು ಉಳಿದೆಲ್ಲ ಚಿಂತೆಯನ್ನು ಬಿಟ್ಬಿಡಬೇಕು ಬಡವರ ಬಂದು ತಂದೆ ಭಾರತವನ್ನು ಗರೀಬನಿಂದ ಸೌಕಾರ ಮಾಡಲು ಬಂದಿದ್ದಾರೆ ಪರಮಾತ್ಮನೇ ನಮ್ಮ ಉದ್ಧಾರ ಸೌಕಾರ ಮಾಡಲು ಬಂದಾರಂದಮೇಲೆ ನಾವೇನು ಮಾಡಬೇಕು ಉಣಕ ಪುರ ಪೂರಾ ಬನ್ನ ಬನ್ನಹೆ ಈಶ್ವರನಿಗೆ ಪೂರ್ಣ ಪೂರ್ಣ ಸಹಯೋಗಿಯಾಗಿ ನಿಲ್ಲಬೇಕು ಬಲಭುಜ ಆಗಿ ನಿಲ್ಲಬೇಕು ಅಪ್ನಿ ನೈ ದುನಿಯಾಕು ಯಾದ್ ಕರ್ ಸದಾ ಖುಷಿ ಮೇರಹನಾ ನಮ್ಮ ಹೊಸ ಜಗತ್ತನ್ನು ಸದಾ ನೆನಪು ಮಾಡಿಕೊಂಡು ವಾಹ್ ಎಷ್ಟು ಬೆಸ್ಟ್ ಇರ್ತದೆ ಸ್ವರ್ಗ ಎಷ್ಟು ಸತೋಪ್ರಧಾನ ಈ ರೀತಿ ಸತ್ತಿಗೂ ಒಂದು ನೆನಪು ಮಾಡ್ತಾ ಸದಾ ಖುಷಿಯಲ್ಲಿರಬೇಕು ಈ ದಿನದ ವರದಾನ ಏಕ ಸಾಥ್ ತೀನು ರೂಪೋನ್ಸೆ ಸೇವಾ ಕರ್ನೆ ವಾಲೆ ಮಾಸ್ಟರ್ ತ್ರಿಮೂರ್ತಿ ಭವ ಒಂದೇ ಜೊತೆ ಜೊತೆಗೆ ಮೂರೂ ರೂಪದಲ್ಲೂ ಸೇವೆ ಮಾಡುವ ಮಾಸ್ಟರ್ ತ್ರಿಮೂರ್ತಿಗಳಾಗಿರಿ ಜೈಸೆ ಬಾಪ್ ಸದಾ ತೀನು ಸ್ವರೂಪನ್ಸೆ ಸೇವಾಕರ್ ಉಪಸ್ಥಿತ ಹೇ ಬಾಪ್ ಶಿಕ್ಷಕ ಔರ್ ಸದ್ಗುರು ಐಸೆ ಬಚ್ಚೆ ಬಿ ಹರ್ ಸೆಕೆಂಡ್ ಮನ್ ವಾಣಿ ಕರ್ಮ ತೀನೋ ದ್ವಾರ ಸಾತ್ ಸಾಥ್ ಸರ್ವಿಸ್ಕರೋ ತಬ್ ಕಹೇಗೆ ಮಾಸ್ಟರ್ ತ್ರಿಮೂರ್ತಿ ಶುಭಾಬ ಹೇಗೆ ತ್ರಿಮೂರ್ತಿ ಸೇವೆ ಮಾಡ್ತಾರೆ ನೋಡಿರಿ ಬ್ರಹ್ಮ ವಿಷ್ಣು ಶಂಕರ ರೂಪದಲ್ಲಿ ಸೇವೆ ಮಾಡ್ತಾರೆ ಪೀಸ್ ಪ್ಯೂರಿಟಿ ಪ್ರಾಸ್ ಪ್ರಾಸ್ಪರಿಟಿ ಮೂರು ಮಾತುಗಳನ್ನು ನಮಗೆ ಕೊಡ್ತಾರೆ ಬಾಪ್ ಶಿಕ್ಷಕ ಸದ್ಗುರಾಗಿ ಪಾತ್ರ ಅಭಿನಯಿಸ್ತಾರೆ ಹಾಗೆ ನಾವು ಮೂರು ರೂಪದಲ್ಲಿ ಭಗವಂತನಿಗೆ ಸೇವೆಗೆ ಸಹಯೋಗಿ ಆಗಬೇಕು ಮನಸ ವಾಚ ಕರ್ಮಣ ಮನಸ್ಸು ವಾಣಿ ಮತ್ತು ಕರ್ಮದಿಂದ ಮಾಸ್ಟರ್ ತ್ರಿಮೂರ್ತಿ ಬಂದು ಜೋ ಹರ್ ಸೆಕೆಂಡ್ ತೀನೋ ರೂಪೋನ್ಸೆ ಕರ್ ಉಪಸ್ಥಿತ್ ಹೇ ವಹಿ ವಿಶ್ವ ವಿಶ್ವಕಲ್ಯಾಣ್ ಕರ್ಸಕ್ಕೆಂಗೆ ಮಾಸ್ಟರ್ ತ್ರಿಮೂರ್ತಿಗಳಾಗಿ ಪ್ರತಿಕ್ಷಣ ಯಾರು ಮೂರು ರೂಪದಲ್ಲಿ ಸೇವೆಯಲ್ಲಿ ಉಪಸ್ಥಿತರಾಗಿರ್ತಾರೋ ಅವರೇ ವಿಶ್ವ ಕಲ್ಯಾಣವನ್ನು ಮಾಡಲಿಕ್ಕೆ ಸಾಧ್ಯ ಇತ್ತನೆ ಬಡೇ ವಿಶ್ವಕ ಕಲ್ಯಾಣ್ ಕರ್ಣಕ್ಕಿಲ್ಲ ಜಬ್ ಏಕೀ ಸಮಯ ಪರ್ ತಿನ್ನೋ ರೂಪ ಸೇ ಸೇವಾ ಹೋ ತಬ್ ಯ ಕಾ ಕಾರ್ಯ ಸಮಾಪ್ತ ಹೋ ಯಾಕೆ ಮೂರು ರೂಪದಲ್ಲಿ ಒಟ್ಟೊಟ್ಟಿಗೆ ಸೇವೆ ಮಾಡಬೇಕು ಹೌದಪ್ಪ ನಾವು ಸೇವೆ ಮಾಡೋ ಫೀಲ್ಡ್ ಏನು ಒಂದು ಸಣ್ಣ ಪ್ರದೇಶನಾ ಹಂಡ್ರೆಡ್ ಬೈ ಹಂಡ್ರೆಡ್ ಜಾಗ ನಾವು ಸೇವೆ ಮಾಡಬೇಕಾಗಿದೆಯಾ ಇಷ್ಟು ದೊಡ್ಡ ವಿಶ್ವವನ್ನು ನಾವು ಸೇವೆ ಮಾಡಬೇಕಂದ್ರೆ ಫುಲ್ ಫೋರ್ಸ್ನಲ್ಲಿ ಸೇವೆ ಮಾಡಬೇಕು ಇಡೀ ವಿಶ್ವಕ್ಕೆ ಮನಸಾವಾಚಾ ಕರ್ಮಣ ನಾವು ಸಹಯೋಗ ಕೊಡಬೇಕು ಆವಾಗ ಸೇವಾ ಕಾರ್ಯ ಸಮಾಪ್ತಿ ಆಗ್ತದೆ ಇಂದಿನ ಸ್ಲೋಗನ್ ಉಂಚ ಬ್ರಾಹ್ಮಣ್ ವಹೆ ಜೋ ಅಪ್ನಿ ಶಕ್ತಿ ಸೆ ಅಚ್ಚೆಮೆ ಬದಲ್ಲೆ ಯಾರು ತಮ್ಮ ಶ್ರೇಷ್ಠ ಶಕ್ತಿಯಿಂದ ಕೆಟ್ಟದನ್ನ ಒಳ್ಳೇದಕ್ಕೆ ಪರಿವರ್ತನೆ ಮಾಡ್ತಾರೋ ಅವರೇ ಶ್ರೇಷ್ಠ ಬ್ರಾಹ್ಮಣರು ಓಂ ಶಾಂತಿ ಶಾಂತಿ ಆತ್ಮ ನಾನು ಜ್ಯೋತಿ ಸ್ವರೂಪ ಸ್ವಪ್ರಕಾಶಮಯ ಬಿಂದು ಅಂತರ್ಮುಖತೆಯ ಗುಹೆಯೊಳಗೆ ಜ್ಞಾನ ಎನ್ನುವ ದರ್ಪಣದಲ್ಲಿ ಸ್ವಕರ್ಮದ ನಿರೀಕ್ಷಣೆ ಮಾಡಿಕೊಳ್ಳುವ ಆತ್ಮದರ್ಶನವನ್ನು ಮಾಡಿಕೊಳ್ಳುತ್ತಾ ಆತ್ಮ ಪರಿವರ್ತನೆ ಹಾಗೂ ಪರಿವರ್ತನೆ ಮಾಡಿಕೊಳ್ಳುವ ಆತ್ಮರಿಯಕ್ಷಿಕ ನಾನು ವಿಶ್ವದ ಸಕಲ ಆತ್ಮಗಳಿಗೆ ಸುಖ ನೀಡುವ ಕರ್ಮವನ್ನೇ ಮಾಡುವೆ ಸರ್ವೇ ಜನಾಖಿನೋಪವಂತು ನಾನು ಶ್ರೇಷ್ಠ ಕರ್ಮ ಮಾಡುವೆ ಕೈ ಕಾಲು ಕಣ್ಣು ಶ್ರೇಷ್ಠ ಕರ್ಮಕ್ಕೆ ವಿನಿಯೋಗಿಸುವೆ ನನ್ನ ಯಾವುದೇ ಇಂದ್ರಿಯ ಪಾಪ ಮಾಡಿ ಪಶ್ಚಾತ್ತಾಪಕ್ಕೆ ಒಳಗಾಗುವ ಕರ್ಮ ಮಾಡುವುದಿಲ್ಲ ಎಂದು ಸಂಕಲ್ಪಿಸುವೆ ಸುಖ ಸ್ವರೂಪ ಸುಖದಾತ ಆತ್ಮನಾನು ಸರ್ವರು ಸುಖಿಗಳಾಗಿರಲಿ ಓಂ ಶಾಂತಿ